ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ನಮಸ್ಕಾರ ವೀಕ್ಷಕರೇ, ಸ್ಪಂದನ ವಾಹಿನಿಯ ಕರೆಂಟ್ ಅಫೈರ್ಸ್ನಲ್ಲಿ ವಿಶೇಷ ಕಾರ್ಯಕ್ರಮವಾದ ಬಜೆಟ್ ಸಿ ಆರ್ ಝಡ್ ಅವಾಂತರ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ನಾವು ಪ್ರತಿ ಬಾರಿಯೂ ತಮಗೆ ಗೊತ್ತಿದೆ, ಒಂದಲ್ಲ ಒಂದು ವಿಶೇಷವಾದ ಹೊಸ ಹೊಸ ವಿಚಾರಗಳೊಂದಿಗೆ, ಹೊಸ ಹೊಸ ಚಿಂತನೆಗಳೊಂದಿಗೆ ನಾವು ನಿಮ್ಮ ಮುಂದೆ ಬಂದು ಕುಳಿತುಕೊಳ್ಳುತ್ತೇವೆ. ಸಾಮಾಜಿಕ ಭದ್ರತೆ ಮತ್ತು ಸಾಮಾಜಿಕ ಕಳಕಳಿಯ ಬೆನ್ನೆಲುಬಾಗಿ ಸ್ಪಂದನ ವಾಹಿನಿ ಕೆಲಸ ಮಾಡ್ತಾ ಇದೆ. ಇವತ್ತಿನ ಈ ಸಿ ಆರ್ ಝಡ್ ಅವಾಂತರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಸಾಕಷ್ಟು ಮಾಹಿತಿಗಳನ್ನ ಕೊಡಲಿಕ್ಕಿದ್ದಾರೆ ಸಾಮಾಜಿಕ ಕಾರ್ಯಕರ್ತ, ಆರ್ಟಿಐ ಕಾರ್ಯಕರ್ತರಾದಂತಹ ಕುಂದಾಪುರದ ಶರಶ್ಚಂದ್ರ ಹೆಗಡೆ ಅವರು. ಅವರಿಗೆ ಈ ಕಾರ್ಯಕ್ರಮಕ್ಕೆ ತಾವು ಸ್ವಾಗತ ಮಾಡ್ತೇವೆ. ನಮಸ್ತೆ ಸರ್. ವೀಕ್ಷಕರೇ, ಏನು ಸಿ ಆರ್ ಝಡ್ ಅನ್ನುವಂಥ ಒಂದು ಪರಿಕಲ್ಪನೆ ಇದೆ, ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ಅಂತೇಳಿ ಏನು ಹೇಳ್ತೇವೆ, ಸಮುದ್ರದ ದಡದಿಂದ ಭರತದ ಸಂದರ್ಭದ ಏನು ಗಡಿಗುರುತಿದೆ, ಆ ಗಡಿಗುರುತಿನಿಂದ 3 ಹಂತಗಳ ಝೋನ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಕೇಂದ್ರ ಸರ್ಕಾರ ಅದನ್ನು ಒಂದು ಕಾಯ್ದೆಯಾಗಿ ತಗೊಂಡ್ಬಂದಿದೆ. ಅದಾದ ನಂತರದ ಸಮಸ್ಯೆಗಳು ಏನಿದೆ, ಮೀನುಗಾರರಿಗಿರ್ಬೋದು, ಸ್ಥಳೀಯ ಕಾರ್ಮಿಕರಿಗಿರ್ಬೋದು, ಅಥವಾ ಸ್ಥಳೀಯ ವಾಣಿಜ್ಯ ಉದ್ಯಮಿಗಳಿಗಿರ್ಬೋದು, ಅಥವಾ ವಾಣಿಜ್ಯ ಕೆಲಸಗಳಿಗಿರ್ಬೋದು, ಅಥವಾ ಯಾವುದೇ ಒಂದು ಅಂಗಡಿ ಮುಂಗಟ್ಟುಗಳಿಗಿರ್ಬೋದು, ಏನು ಸಮಸ್ಯೆ ಆಗ್ತದೆ, ಅಥವಾ ಮನೆ ಬಿದ್ದು ಹೋಗುವಂಥ ಸ್ಥಿತಿಯಲ್ಲಿ ಇರುವಂತಹ ಸಾಕಷ್ಟು ಕುಟುಂಬಗಳಿಗೆ ಮನೆ ದುರಸ್ತಿ ಮಾಡಿಕೊಳ್ಳಿಕ್ಕಿರುವಂಥ ಸಮಸ್ಯೆಗಳೇನು, ಸರ್ಕಾರ ಇದ್ರ ಬಗ್ಗೆ ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತಾ ಇದೆ, ಒಂದು ಕಾಯ್ದೆಯನ್ನು ತಿದ್ದುಪಡಿ ಮಾಡಲಿಕ್ಕೆ ಏನೇನು ಸಮಸ್ಯೆಗಳು ಸರ್ಕಾರ ನೆಪ ಹೇಳ್ತಾ ಇದೆ, ಸಂಬಂಧಪಟ್ಟ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಎಲ್ಲ ನಾವು ಒಂದು ಚರ್ಚೆ ಮಾಡಬೇಕಾಗಿದೆ. ಏನು ಕರಾವಳಿಯ ಭಾರತದ ಕರಾವಳಿ ತೀರದಲ್ಲಿರುವಂತಹ ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ಏನಿದೆ, ಅದಕ್ಕೆ ರಾಜ್ಯಕ್ಕೆ ಒಂದೊಂದು ರೀತಿಯ ನಿಯಮಗಳನ್ನು ಫಿಕ್ಸ್ ಮಾಡಿದೆ ಅಂತ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಿರ್ಲಕ್ಷ್ಯಗಳಿಂದ ಇಂತಹ ಅನಾಹುತಗಳಾಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಇವತ್ತಿನ ಚರ್ಚೆಯಲ್ಲಿ ಮುಂದುವರಿಸ್ತಾ ಇದ್ದೇವೆ. ಸರ್ ಶರಶ್ಚಂದ್ರ ಹೆಗಡೆ ಅವರೇ, ಏನು ಒಟ್ಟಾರೆಯಾಗಿ ಸಿ ಆರ್ ಝಡ್ ಅಂದರೆ ಏನು, ಮತ್ತು ಎಷ್ಟು ಝೋನ್, ಆ ಝೋನ್ ಹೇಗೆ ಮಾಡ್ತಾರೆ ಅಂತ? ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ಅಂತ 1991 ಒಂದು ಕಾನೂನು ತರ್ತಾರೆ. ಆ ಝೋನಲ್ಲಿ ಝೋನ್ 1, ಝೋನ್ 2, ಝೋನ್ 3. ಝೋನ್ 1ನಲ್ಲಿ ಯಾವ ಆ್ಯಕ್ಟಿವಿಟೀಸೂ ಏನೂ ಇಲ್ಲ, ಅಂದರೆ ಇದು ನೇಚರ್ ಪ್ರೊಟೆಕ್ಷನು, ಪೊಲ್ಯೂಷನ್ ಆಗ್ಬೋದು, ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆಗಬೇಕು, ಮೀನುಗಳು ಮೊಟ್ಟೆ ಇಡೋದಾಗಲಿ ಅದು ಯಾವುದು ಹಾಳಾಗಬಾರ್ದು, ಅನಾರೋಗ್ಯ ಆಗಬಾರ್ದು ಅಂತ ಒಂದು ಇಂಟೆನ್ಷನಲ್ಲಿ ತರ್ತಾರೆ. ಆ ಕಾಯ್ದೆ ತಂದಾಗ ಅದು 2010ರವರೆಗೆ ಅಷ್ಟು ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಆಗಿರಲಿಲ್ಲ. ಕೆಲವೊಂದು ಕೋರ್ಟ್ಗಳ ಡಿಸಿಷನು ಇದರ ಮೇಲೆ 2010ರಿಂದ ತುಂಬ ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟೇಷನ್ ಸ್ಟಾರ್ಟ್ ಮಾಡಿದರು. ಸ್ಟಾರ್ಟ್ ಮಾಡಿದಾಗ ಈ ಕಾಯ್ದೆಯಲ್ಲಿ 3 ಝೋನ್ಗಳಾಗಿ ಹಿಂದೆ ಮಾರ್ಪಡಿಸಿದ್ದಾರೆ. ಝೋನ್ 1ನಲ್ಲಿ ಏನು ಮಾಡೋ ಹಾಗಿಲ್ಲ, ಝೋನ್ 2ರಲ್ಲಿ ಬಿಲ್ಡಿಂಗ್ ಕಟ್ಬೋದು, ಸಬ್ಜೆಕ್ಟ್ ಟು ಕಂಡೀಷನ್ ಇರುವಂಥ ಬಿಲ್ಡಿಂಗ್ನ ರಿನೋವೇಷನ್ ಮಾಡಲಿಕ್ಕೆ ಅವರಿಂದ ಪರ್ಮಿಷನ್ ತಗೊಳ್ಬೇಕು, ಅದಕ್ಕೆ ಕೆಲವೊಂದು ಫಾರ್ಮೆಟ್ ಅಪ್ಲಿಕೇಶನ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಕಂಟ್ರೋಲ್, ನಮ್ಮ ಉಡುಪಿ ಜಿಲ್ಲೆದು ಕಂಟ್ರೋಲಿಂಗ್ ಆಫೀಸ್ ಇರೋದು ಮೆಡ್ರಾಸಲ್ಲಿ. ಓಕೆ, ಇಲ್ಲಿ ಒಬ್ಬರು ಇಂಜಿನಿಯರ್ ಇದ್ದರು, ಅವ್ರು ಏನು ಕೇಳಿದ್ರು ಮೆಡ್ರಾಸಿಗೆ ಕಳಿಸ್ಬೇಕು, ಅದಾಗಬೇಕು, ಮಿನಿಸ್ಟ್ರಿಯಲ್ಲಿ ಇದರಲ್ಲಿ ಹೋಗಬೇಕು, ಗಜೆಟ್ ಪಬ್ಲಿಕೇಶನ್ ಆಗಬೇಕು, ಅದಕ್ಕೆ ತುಂಬ ಒಂದು ಪ್ರೊಸೀಜರ್ ಇದೆ. ನಾರ್ಮಲಿ ಹೋದಾಗ ಯಾವುದೇ ಒಂದು ಸಣ್ಣ ಮನೆ ಇದ್ರೂ ಅದನ್ನು ತೆಗೆದು ರಿನೋವೇಷನ್ ಮಾಡಲಿಕ್ಕೆ ಅವರಲ್ಲಿ ಪರ್ಮಿಷನ್ ಹೋದಾಗ ಎನ್ಒಸಿ ಕೊಡೋದಿಲ್ಲ, ಅವರು ಎನ್ಒಸಿ ಕೊಡದೆ ಕನ್ವರ್ಷನ್ ಆಗೋದಿಲ್ಲ, ಸೇಲ್ ಮಾಡಲಿಕ್ಕೂ ಆಗೋದಿಲ್ಲ, ಮನೆ ಕಟ್ಟಲಿಕ್ಕೂ ಆಗೋದಿಲ್ಲ. ಅದು ಒಂದು ಬಡ ಜನರು ವಾಸಿಸುತ್ತಿರುವ ಒಂದು ಪ್ರಾಬ್ಲಮ್. ಸೆಕೆಂಡು ಮೀನುಗಾರರಿಗೆ, ಅಲ್ಲಿ ದೋಣಿಯಿಂದ ಮೇಲೆ ಎಳೆಕೊಂಡು ಆ ಝೋನಲ್ಲಿ ಇಟ್ಕೊಂಡು ರಿಪೇರಿ ಮಾಡೋ ಹಾಗಿಲ್ಲ, ಹರಿದು ಹೋಗಿದ್ದ ಬಲೆ ರೆಡಿ ಮಾಡೋ ಹಾಗಿಲ್ಲ, ಒಣ ಮೀನು ಒಣಸ್ಲಿಕ್ಕಿಲ್ಲ, ಅದರಲ್ಲಿ ಯಾವುದೇ ಒಂದು ಚಟುವಟಿಕೆ ಮಾಡೋದು ನಿಷೇಧ ಮಾಡಿದ್ದಾರೆ. ಇದರಲ್ಲಿ ಇದರ ಬಗ್ಗೆ ಎಲ್ಲ ದೇಶದಲ್ಲಿ ತುಂಬ ಚರ್ಚೆ ಆದಾಗ ಮಹಾರಾಷ್ಟ್ರ, ಗೋವಾ, ಕೇರಳ ರಾಜ್ಯದ ಸಂಸದರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು 2011ರಲ್ಲಿ ಇದಕ್ಕೆ ತಿದ್ದುಪಡಿ ಮಾಡ್ತಾರೆ. ಮಹಾರಾಷ್ಟ್ರಕ್ಕೆ, ಗ್ರೇಟರ್ ಮುಂಬೈಗೆ, ಗೋವಾ, ಕೇರಳಕ್ಕೆ ಒಂದು ಸೆಕ್ಷನ್ 5 ಅಲ್ಲಿ ಒಂದು ಸ್ಪೆಷಲ್ ಪ್ರೊವಿಷನ್ ಕೊಡ್ತಾರೆ. ಅಂದ್ರೆ ಅವ್ರು ನಾವು ಝೋನ್ 1ನ್ನು 50 ಮೀಟರ್ಗೆ ರೆಡ್ಯೂಸ್ ಮಾಡ್ತಾರೆ. ಆದರೆ ನೀವು ಮೊದಲು ಏನು ಸೆಂಟ್ರಲ್ ಗೌರ್ಮೆಂಟ್ ಫಿಕ್ಸ್ ಮಾಡಿತ್ತು, ಅದು ಎಷ್ಟು ಡಿಸ್ಟೆನ್ಸ್? ಅದು ಫಸ್ಟ್ ಡಿಸ್ಟೆನ್ಸ್ ಅಲ್ಲಿ 150-200 ಮೀಟರ್ಸ್ ಇದು ಮಾಡಿದ್ದಾರೆ. ಹೈ ಟೈಡ್ ಅಂತ ಹೇಳಿದ್ರೆ
ಮಳೆಗಾಲದಲ್ಲಿ ಬರ್ತಾ ನೀರು ಎಷ್ಟು ಬರ್ತದೆ ಅದು ಮಾರ್ಕಿಂಗ್ ಲೈನು. ಅಲ್ಲಿಂದ 250 meters 150 meters ಅಂತ ಅವ್ರ ಲೆಕ್ಕಗಳು. ಓಕೆ, ಅದು ಈಗ ನೋಡಿದ್ರೆ ನಿಮ್ಗೆ ಅದು ತುಂಬ 50 meters ಕೆಳಗಡೆ ಇರ್ಬೋದು. ಆ ಮಳೆಗಾಲದಲ್ಲಿ ಅಥವಾ ಹೈಟೈಡ್ ತುಂಬ ಇರುವಾಗ ಎಷ್ಟು ಬರ್ತದೆ ಅದರಲ್ಲಿ, ಅದರಿಂದ ಮತ್ತೊಂದು ಬ್ಯಾಕ್ ವಾಟ್ರು 2 kilometers 2 miles 2 kilometers ನಾಟಿಕಲ್ ಮೇಲೆ 2 miles ಇರೋ ಬ್ಯಾಕ್ ವಾಟರ್ಗು CRZ ಅಂತ. ನಮ್ಮಲ್ಲಿ ಏನು ಮಾಡಿದ್ದಾರೆ, RTCಲಿ ಎಂಟ್ರಿ ಮಾಡುವಾಗ ಒಂದು ಸರ್ವೆ ನಂಬರ್ನ CRZ ಅಂತ ಹೇಳ್ತಾರೆ. ಓಕೆ, ಅದು ಫಸ್ಟ್ ಇದು ಸರ್ವೆ ನಂಬರ್ ಸ್ಟಾರ್ಟಿಂಗ್ ಪಾಯಿಂಟ್ ನಿಮಗೆ 150 meters ಇರ್ಬೋದು, ಎಂಡ್ ಪಾಯಿಂಟಲ್ಲಿ 500 meters ಆಚೆಗೆ ಇರ್ಬೋದು, ಅಥವಾ 300 meters ಝೋನ್ 3 ಕೆಲವೊಂದು ಚಟುವಟಿಕೆ ಮಾಡಲಿಕ್ಕೆ ಏನು ಪ್ರೊವಿಷನ್ ಇದೆ. ಬಟ್ ಇವ್ರು ಎಂಟ್ರಿ ಮಾಡೋದ್ರಿಂದ ಎಲ್ಲೂ ಕೊಡೋದಿಲ್ಲ. ಓಕೆ, ಅವ್ರು ಹೇಳ್ತಾರೆ CRZ ಇಂದ NOC ತಗೊಂಡು ಬನ್ನಿ ಅಂತ. ಯಾರು ಹೇಳೋದು? ಲೋಕಲ್ ಬಾಡಿ, ಪಂಚಾಯತ್ ಅಥವಾ ಸಂಬಂಧಪಟ್ಟ ಪಂಚಾಯತ್ ಅಥವಾ ಮುನ್ಸಿಪಾಲಿಟಿ ಯಾರೇ ಆಗಲಿ, ಅಥವಾ ಯಾವುದೇ ರಿಜಿಸ್ಟ್ರೇಷನ್ ಹೋದ್ರು ಅವರು NOC ತಗೊಂಡು ಬನ್ನಿ ಅಂತಾರೆ. NOC ತಗೊಂಡು ಬರ್ಲಿಕ್ಕೆ ಹೋದಾಗ ಇವ್ರು NOC ಕೊಡೋದಿಲ್ಲ. ಸೊ ಇಲ್ಲಿ ಏನಾಗಿ ಫಸ್ಟ್ ಪ್ರಾಬ್ಲಮ್ ಅಂದರೆ ಗಡಿ ಗುರುತು ಕರೆಕ್ಟ್ ಆಗಿಲ್ಲ, ಝೋನ್ಗಳ ಗುರುತು. ಓಕೆ, ಒಟ್ಟಾರೆ ನಮ್ಮ ಪಾಣಿಪತ್ರದಲ್ಲಿ ಶಿರ್ಸ್ಕೊಂಡು ಹೋಗಿದ್ದಾರೆ. ಅಲ್ಲ, ಈಗ ನಾನು ಕೇಳ್ತಿರೋದು, ಈಗ 150 meters ವ್ಯಾಪ್ತಿಯಲ್ಲಿರುವಂತಹ ಝೋನ್ 1 ಅದರಲ್ಲಿ ಯಾವುದೇ ಚಟುವಟಿಕೆ ಇರೋ ಮನೆಗಳನ್ನು ದುರಸ್ತಿ ಮಾಡ್ಕೊಳ್ಳುವಾಗ ಇಲ್ಲ ಅವರ ಇದರಲ್ಲಿ ಇಲ್ಲ. ಏನಂತ ಹೇಳಿದ್ರೆ ಅವರಲ್ಲಿ ಆವಾಗ ಕೇಳಿದಾಗ 1980 ಹೆಲಿಕಾಪ್ಟರಲ್ಲಿ ಸರ್ವೆ ಮಾಡಿದಾಗ ಉಳ್ಳಾಳದಿಂದ ಕಾರವಾರದವರೆಗೆ 10,000 ಗುಡಿಸಲು ಇದೆ ಅಂತ ಮಾಹಿತಿ ಕೊಡ್ತಾರೆ. ಆದ್ರಿಂದ 1888 ಅಲ್ಲಿ ಕಾಯ್ದೆ ಬರುವಾಗ ಅವರಲ್ಲಿ ಇಷ್ಟು ದೊಡ್ಡ ಡಿಸ್ಟೆನ್ಸಲ್ಲಿ 10,000 ಗುಡಿಸಲು ಅಂದರೆ ಭಾರಿ ಕಡಿಮೆ ಅಂತ. ಸೊ ಕಾಯ್ದೆ ಅಂತಂದರು, ಎಲ್ರಿಗೂ ತಂದಾಗ ಮಹಾರಾಷ್ಟ್ರ ಕೇರಳ ಗೋವಾದವರು ಅದರ ಬಗ್ಗೆ ತಿರುವಾದ ವಿರೋಧ ವ್ಯಕ್ತಪಡಿಸಿ ಕಾಯ್ದೆಯಲ್ಲಿ 2011 ಸಾಕಷ್ಟು ವಿರೋಧಗಳನ್ನು ಕರ್ನಾಟಕದಲ್ಲಿ ಜನ ಕರಾವಳಿ ಜನ ವ್ಯಕ್ತಪಡಿಸಿದ್ದಾರೆ. ಅದನ್ನು ಮುಟ್ಟಿಸಬೇಕಾದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ಗೆ ಮಾಡಬೇಕಾದ್ದು ಒಂದು ರಾಜ್ಯ ಸರ್ಕಾರ, ಇನ್ನೊಂದು ಸ್ಥಳೀಯ ಸಂಸದರು. ಓಕೆ, ಕರ್ನಾಟಕದ ಭಾಗದ ದುರಂತ ಏನಂತ ಹೇಳಿದರೆ ಕರಾವಳಿ ಸಮಸ್ಯೆ ಬಂದಾಗ ಕರಾವಳಿ ಜಿಲ್ಲೆಯ 3 ಸಂಸದರಿಗೆ ಮಾತ್ರ ಸೀಮಿತವಾಗಿರುತ್ತದೆ, ಉಳಿದ ಸಂಸದರ ಬಗ್ಗೆ ಮಾತಾಡೋದಿಲ್ಲ. ಅದೇ ಕೇರಳದಲ್ಲಿ ಅಥವಾ ಗೋವಾದಲ್ಲಿ 2 ಸಂಸದರು ಮಾತಾಡಿ ಕಾನೂನು ತಿದ್ದುಪಡಿ ಮಾಡ್ತಾರೆ, ಒಟ್ಟಾಗಿ ಎದ್ದು ನಿಂತು ಕಾನೂನು ತಿದ್ದುಪಡಿ ಮಾಡ್ತಾರೆ. ಮಹಾರಾಷ್ಟ್ರದಲ್ಲಿ ಎಲ್ಲರೂ ನಿಂತು ಮಾಡ್ತಾರೆ. ಮತ್ತೆ ಇಲ್ಲಿ ಅಂದರೆ ರಾಜಕೀಯವಾಗಿ ಅದನ್ನು ಆಟ ಆಡ್ತಾರೆ. ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ, ಕೇಂದ್ರದಲ್ಲಿ BJP ಇದೆ ಮಾಡುವುದಿಲ್ಲ, ಕೇಂದ್ರದಲ್ಲಿ ಕಾಂಗ್ರೆಸ್ ಇದ್ದಾಗ ರಾಜ್ಯದಲ್ಲಿ BJP ಇದೆ ಮಾಡುವುದಿಲ್ಲ ಅಂತ. ನನ್ನ ಒಂದು ಅಭಿಪ್ರಾಯದಲ್ಲಿ ಹೇಳಿದರೆ ಇದರದು ಸಂಪೂರ್ಣವಾಗಿ ನಮ್ಮ ಸಂಸದರ ನಿರ್ಲಕ್ಷ್ಯ ಮತ್ತು ನಿರ್ಲಿಪ್ತ ಧೋರಣೆ ಕಾರಣ. ಅಲ್ಲ ನೋಡಿ, ಈಗ ನಮಗೆ ಕರಾವಳಿಯ ಜನರಿಗೆ ಸಾಕಷ್ಟು ಸಮಸ್ಯೆಗಳಿದೆ, ಕೇವಲ CRZ ಮಾತ್ರ ಅಲ್ಲ, ಹೈವೇ ಇರಬಹುದು, ಮರಳುಗಾರಿಕೆ ಇರಬಹುದು, ಕಸ್ತೂರಿ ರಂಗನ ವರದಿ ಇರಬಹುದು, ಡೀಮ್ಡ್ ಫಾರೆಸ್ಟು ಇರಬಹುದು, ಅಥವಾ ಪಶ್ಚಿಮ ಘಟ್ಟದ ರಕ್ಷಣೆ ಇರಬಹುದು, ವಾರಾಹಿ ಯೋಜನೆ ನಮ್ಮ ಕುಂದಾಪುರ ಮತ್ತು ಉಡುಪಿ ಜಿಲ್ಲೆಯನ್ನು ತಗೊಂಡ್ರೆ ವಾರಾಹಿ ಯೋಜನೆ ಕೂಡ ಭಾಳಷ್ಟು ಸಮಸ್ಯೆಯಲ್ಲೇ ಗೊಂದಲದಲ್ಲೇ ಮುಂದುವರಿಯುವಂಥ ಕಾಮಗಾರಿಗಳು. ಯಾಕೆ ಸಂಬಂಧಪಟ್ಟ ಸಂಸದರು ಇದರ ಬಗ್ಗೆ ಕ್ರಮ ಕೈಗೊಳ್ಳಲಿಕ್ಕೆ ಮುಂದಾಗ್ತಾ ಇಲ್ಲ? ನೀವು ಒಂದು ಬಾರಿ ಮುಖ್ಯವಾದ ಪ್ರಶ್ನೆ ಕೇಳಿದಿರಿ. ಈಗ ಉಡುಪಿ ಜಿಲ್ಲೆ ನೀವು ತಗೊಂಡ್ರೆ ಆಚೆ ಕಸ್ತೂರಿ ರಂಗನ್ ರಿಪೋರ್ಟು, ಈಚೆ CRZ ಮಧ್ಯದಲ್ಲಿ ಜನಸಂಖ್ಯೆ ಉಳಿಯೋದು. ನೀವು ಯಾವ ಡಿಸ್ಟೆನ್ಸ್ ಕ್ಲಿಯರ್ ಆಗಿ ತಗೊಂಡ್ರೆ 30 kilometers ಜಾಗ ಮಾತ್ರ ವ್ಯಾಪ್ತಿ. ಅದ್ರ ಆಚೆಗೆ ಅವ್ರಿಗೆ ಹೋಗಿ ಕಸ್ತೂರಿ ರಂಗನ್ ರಿಪೋರ್ಟ್ ಆಚೆ ಹೋಗ್ಲಿಕ್ಕಿಲ್ಲ, ಹೋಗ್ಲಿಕ್ಕಿಲ್ಲ. ಆ 30 kilometers ಜನವಸತಿ, ಎಲ್ಲ ಕಾರ್ಯಕ್ರಮಗಳು, ಅಭಿವೃದ್ಧಿ ಕಾರ್ಯಕ್ರಮಗಳು ನಡಿಬೇಕು ಅಂದ್ರೆ ಇಲ್ಲಿರುವ ಜನರು ಆಲ್ರೆಡಿ ವಾಸಿಸುವರು ಏನ್ ಮಾಡುವುದು, ಅವರಿಗೆ ಜೀವನ ಉಪಾಯಕ್ಕೆ ಏನು, ಅದರ ಬಗ್ಗೆ ಮೌನ, ದಿವ್ಯ ಮೌನ ವಹಿಸಿದೆ. ಈಗ ಕಸ್ತೂರಿರಂಗನ್ ರಿಪೋರ್ಟ್ ಅಲ್ಲಿ ಹೇಳ್ತಾರೆ, ಒಂದು ಕಡೆ ಅಫ್ಕೋರ್ಸ್ ಇನ್ನೂ ಫೈನಲ್ ನೋಟಿಫಿಕೇಶನ್ ಆಗಿಲ್ಲ, ಇವತ್ತಲ್ಲ ನಾಳೆ ಆಗ್ಬಹುದು. ಅದರಲ್ಲಿ ಹೇಳ್ತಾರೆ ಅಲ್ಲಿ ಒಂದ್ಸಲ ಫೈನಲ್ ನೋಟಿಫಿಕೇಶನ್ ಆದ್ಮೇಲೆ ಯಾವ ರಸ್ತೆ ಅಭಿವೃದ್ಧಿ ಮಾಡ್ಲಿಕ್ಕಿಲ್ಲ, ಯಾವುದೇ ಮೂಲಭೂತ ಸೌಕರ್ಯ ಕಲ್ಪಿಸ್ಲಿಕ್ಕಿಲ್ಲ, ಈಗ ಇರುವವರು ಹಾಗೆ ಮನೆ ಇಟ್ಕೊಳ್ಬೇಕು ಆಮೇಲೆ ಅಂದ್ರೆ ಎದ್ದೋಗಿ. ಈಗ ಇಲ್ಲಿ ನೋಡಿ, ನೀವು ಹಿಂದೆ DV ಸದಾನಂದ ಗೌಡರು ನಮ್ಮ ಸಂಸದರಾಗಿದ್ರು, ಮುಖ್ಯಮಂತ್ರಿಗಳು ಆಗಿದ್ದಾರೆ. ಆ ಸಂದರ್ಭದಲ್ಲೂ ಕೂಡ CRZ ಒಂದು ಗಲಾಟೆ ಬಹಳ ಗೌಜು ಎಬ್ಬಿಸಿತ್ತು. ಈಗ ಆಗ ಅವರು ಹೇಳಿದ ಹೇಳಿಕೆ ಏನು ಅಂತ ಕೇಳಿದ್ರೆ
ಕೇಂದ್ರ ಸರ್ಕಾರ ನಮ್ಮ ಬೇಡಿಕೆಗಳನ್ನ ಮನ್ನಣೆ ಮಾಡಿಸ್ತಾ ಇಲ್ಲ. ಇವತ್ತು ಈಗ ಅವರು ಕೂಡ ಸಂಸದರಾಗಿದ್ದಾರೆ, ಅವರು ಈ ಹಿಂದೆ ಉಡುಪಿಯ ಸಂಸದರಾಗಿದ್ದವರು, ಈಗ ಅವರು ಕೂಡ ಸಂಸದರಾಗಿದ್ದಾರೆ, ಸಚಿವರಾಗಿದ್ದಾರೆ. ಶೋಭಾ ಕರಂದ್ಲಾಜೆ ಅವರು ಸಂಸದರಾಗಿದ್ದಾರೆ, ಅಸ್ಕರ್ ರಾಜ್ಯಸಭಾ ಸದಸ್ಯರಾಗಿದ್ದಾರೆ, ಯಾಕೆ ಮಾಡ್ತಾ ಇಲ್ಲ ಅಂತ ಈಗ ಒಂದೊಂದು ಸಂದರ್ಭಕ್ಕೆ ಒಂದೊಂದು ಹೇಳಿಕೆ ಕೊಡ್ತಾರೆ ಹೇಗೆ ನೋಡಿ. ದೇವಿ ಸದಾನಂದ ಗೌಡರು ಇರುವಾಗ ಅಂದ್ರೆ ಅದೇ 2011 ಅವರಿಗೆ ಮುಂಬೈ ಕೊಟ್ಟಾಗ ಅದೇ ತರ ಪ್ರೊವಿಜನ್ ನಮಗೆ ಕೊಡಿ ಅಂತ ಜನ ತುಂಬ ರೆಪ್ರೆಸೆಂಟೇಷನ್ ಎಲ್ಲ ಕೊಟ್ಟಾಗ ನೋಡಿ, ಅಲ್ಲಿ ಯು ಪಿ ಎ ಗೌರ್ಮೆಂಟ್ ಇದೆ, ನಮ್ದು ಇಲ್ಲಿ ಬಿ ಜೆ ಪಿ ಗೌರ್ಮೆಂಟು, ಅವರು ನಮ್ಮನ್ನು ಕೇಳುವುದಿಲ್ಲ, ನಮಗೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಹೋರಾಟ ಮಾಡ್ತೀವಿ, ನಮ್ಮ ಈವಾಗಿನ ಸಂಸದರು ಅವರು ಆ ಮಾತು ಹೇಳ್ತಾ ಇಲ್ಲ ಇತ್ತು. ಆವಾಗ ಅವರು ಹೇಳಿದ್ರು ನಾವು ಹೋರಾಟ ಮಾಡ್ತೀವಿ, ನಿಮ್ಮೊಟ್ಟಿಗೆ ಬರ್ತೀವಿ ಅಂತ. ಆದರೆ ಅವ್ರದ್ದು ಇರುವಾಗ ಅಟ್ಲೀಸ್ಟ್ ಏನೇ ಮಾಡಲಿ ಮಾಡದೆ ಇರಲಿ ತಿಂಗಳಿಗೆ ಒಂದ್ಸಲ ಜನಕ್ಕಾದ್ರು ಮುಖ ತೋರಿಸ್ತಾ ಇದ್ರು. ನಮ್ಮ ಈವಾಗಿನ ಸಂಸದರು ಕಳೆದ 2 ವರ್ಷದಲ್ಲಿ ಎಷ್ಟು ಸಲ ಜನಕ್ಕೆ ಮುಖ ತೋರಿಸಿದ್ರು ಅಂತ ಗೊತ್ತಿಲ್ಲ. ಅಲ್ಲ, ಇನ್ನೊಂದು ಪ್ರಶ್ನೆ ಇದೆ ಸರ್. ಈಗ ಏನಂದ್ರೆ, ಈಗ ಸಂಸದರು ಆಯ್ತು, ಸಂಸದರು ಒಂದು ಹಂತದಲ್ಲಿ ಅವರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ, ನಿದ್ದೆ ಮಾಡ್ತಿದ್ದಾರೆ ಅಂತಲೇ ಇಟ್ಕೊಡುವ. ನಮ್ಮ ಜಿಲ್ಲೆಯ ಶಾಸಕರು ಏನು ಮಾಡ್ತಿದ್ದಾರೆ ಅಂತ, ಈಗ ಉದಾಹರಣೆಗೆ ಹಾಲಾಡಿ ಶ್ರೀನಿವಾಸ ಶೆಟ್ಟರು ಇರ್ಬೋದು, ಗೋಪಾಲ ಪೂಜಾರಿ ಅವರು ಇರ್ಬೋದು, ಸುನೀಲ್ ಇರ್ಬೋದು, ಸುನೀಲ್ ಬಿಡಿ ಅಷ್ಟೆಲ್ಲ ಅವ್ರಿಗೆ ಸೇರೋದಿಲ್ಲ ಇಟ್ಕೊಳ್ಳಿ. ಇಲ್ಲಿ ಮಧುರಾಜ್ ಇದ್ದಾರೆ, ಈಚೆಗೆ ನಳಿದು ಆಚೆಗೆ ದಕ್ಷಿಣ ಕನ್ನಡಕ್ಕೆ ಬಂದಾಗ ಅಲ್ಲಿ ಸಮುದ್ರ ಇದೆ, ನಳಿನ್ ಕುಮಾರ್ ಕಟೀಲ್ ಇದ್ದಾರೆ. ಸೊ ಇವರಿಗೆಲ್ಲ ಏನು ಜಡ ಬಡ್ದಿದೆ ಅಂತ ನೋಡಿ. ನೀವು ಹೇಳಿದ್ರಿ ಇವರೆಲ್ಲ ಶಾಸಕರು, ಅವರ ಒಂದು ತಕ್ಕ ಮಟ್ಟಿಗೆ ಅವರಿಗೆ ಎಷ್ಟು ಸಾಧ್ಯತೆ ಇದೆ ಆ ಕಾರ್ಯವ್ಯಾಪ್ತಿಯಲ್ಲಿ ಮಾತ್ರ ಮಾಡ್ತಾರೆ, ಅದು ರಾಜ್ಯ ಸರ್ಕಾರದವರಿಗೆ. ಓಕೆ, ಆದರೆ ಅವರು ಎಷ್ಟು ಕಾರ್ಯವ್ಯಾಪ್ತಿಯಲ್ಲಿ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಆದರೆ ಇದರ ಬಗ್ಗೆ ಕಾಯ್ದೆ ತಿದ್ದುಪಡಿ ಮಾಡಬೇಕಾಗಿದ್ದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಿ ಕಳಿಸ್ಬೋದು, ಒತ್ತಡ ತರಬಹುದು. ರಾಜ್ಯ ಸರ್ಕಾರ ಕೂಡ ಶಿಫಾರಸು ಮಾಡಿದೆ ಅಂತ ಹೇಳ್ತೀರಾ? ಹೌದು, ರಾಜ್ಯ ಸರ್ಕಾರ ಇವಾಗ ಹೊಸ ಏನಾಗಿದೆ ಅಂದರೆ 1991 ಕಾಯ್ದೆ ಟೈಮ್ ಆಗಿದೆ. 2015 ಕೇಂದ್ರ ಸರ್ಕಾರ ಹೊಸ ಗೆಜೆಟ್ ಪಬ್ಲಿಕೇಶನ್ ಮಾಡ್ತದೆ, ಎಲ್ಲ ರಾಜ್ಯಗಳಿಗೆ ಕಳಿಸಿ ಮಾರ್ಚ್ 31 ಎಲ್ಲ ರಾಜ್ಯಗಳಿಗೆ ಕಳಿಸಿ, ಮುಂಬೈ ಕೇರಳ ಗೋವಾ ಹೊರತುಪಡಿಸಿ ಇತರ ರಾಜ್ಯಗಳಿಗೆ ನಿಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಏನು ಡೆವಲಪ್ ಆಗಿದೆ, ರೋಡ್ ಏನು ಡೆವಲಪ್ ಆಗಿದೆ, ಇದರ ಬಗ್ಗೆ ವಿವರಣೆ ಕೊಡಿ, ಎಲ್ಲ ಕೊಡಿ ಅಂತ ಹೇಳ್ತಾರೆ. ರಾಜ್ಯ ಸರ್ಕಾರವು ಅದಕ್ಕೆ ಪೂರಕವಾಗಿ ಪರಿಸರ ಖಾತೆಗೆ, ಅರಣ್ಯ ಮತ್ತು ಪರಿಸರ ಖಾತೆಗೆ 2014-15 ಪತ್ರ ಬರೀತಾರೆ. ಅದರ ಮೇಲೆ ನಮ್ಮ ಆಗಿನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾನ್ಯ ವಿನಯ್ ಕುಮಾರ್ ಸ್ವರ್ಗೀಯ ಅವರ ಗಮನ ಸೆಳೆದಾಗ, ಜನಸ್ಪಂದನ ಸಭೆಯಲ್ಲಿ ಮನವಿ ನೀಡಿದಾಗ, ದಾಖಲೆ ಸಹಿತ ಅವರು ಅದನ್ನು ತೆಗೆದುಕೊಂಡು ರಾಜ್ಯ ಸರ್ಕಾರಕ್ಕೆ ಅವರ ಒಂದು ಟಿಪ್ಪಣಿ ಸಹಿತ ಕಳಿಸಿರುತ್ತಾರೆ. ಅಲ್ಲಿಗೆ ಅವರ ಕೆಲಸ ಮುಗೀತದೆ. ಇದು ಅಟೆಂಡರ್ ಕೆಲಸ, ಇಲ್ಲಿಂದ ತಗೊಂಡು ಹೋಗೋದು, ಅಲ್ಲಿ ಕೊಡೋದು, ಅಲ್ಲಿ ತಗೊಂಡು ಇಲ್ಲಿ ಬಿಟ್ಬಿಡೋದು. ಅವರು ಅಟ್ ಲೀಸ್ಟ್ ಆ ಕೆಲಸನಾದರೂ ಮಾಡಿದ್ದಾರೆ. ವಿ ಶುಡ್ ಅಪ್ರಿಷಿಯೇಟ್ ದಟ್ ಒನ್. ಅದರ ಮೇಲೆ ಅದಕ್ಕೆ ಪೂರಕವಾಗಿ ಮಾನ್ಯ ಮುಖ್ಯಮಂತ್ರಿಯವರು 2016 ದಿನಾಂಕ 1/2016 ಮಾನ್ಯ ಪ್ರಧಾನಮಂತ್ರಿಗಳಿಗೆ ಕೋರಿಕೆ ಸಲ್ಲಿಸ್ತಾರೆ. ಓಕೆ, ಇದರಲ್ಲಿ 3 ವಿಧಗಳು ಬರುತ್ತದೆ. ಒಂದು ಜನಜೀವನ ಬಗ್ಗೆ, ಒಂದು ಮೀನುಗಾರಿಕೆ ಬಗ್ಗೆ, ಮೂರನೇದು ಪ್ರವಾಸೋದ್ಯಮಕ್ಕೆ ಬಗ್ಗೆ. ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಿಗೆ ಲೆಟರ್ ಮೂಲಕ ಪತ್ರ ಮೂಲಕ ತನ್ನ ಒಂದು ಬೇಡಿಕೆ ಇಡ್ತಾರೆ. ಗೋವಾ ಮತ್ತು ಕೇರಳ ಮಹಾರಾಷ್ಟ್ರಕ್ಕೆ ಕೊಟ್ಟಂತದ್ದೇ ರೀತಿಯಲ್ಲಿ ನಮಗೂ ಅನುಕೂಲ ಮಾಡಿಕೊಡಿ, ಕರ್ನಾಟಕದಲ್ಲಿ ಕೋಸ್ಟ್ ಜಾಸ್ತಿ ಇರೋದ್ರಿಂದ ಪ್ರವಾಸೋದ್ಯಮವನ್ನು ಬೆಳೆಸಬಹುದು, ಈ CRZ ಪ್ರಾಬ್ಲಮ್ ಇಂದ ಇವತ್ತು ಪ್ರವಾಸೋದ್ಯಮಕ್ಕೆ ತೊಂದರೆ ಆಗಿದೆ, ಇದರಿಂದ ಕರ್ನಾಟಕ ಆರ್ಥಿಕವಾಗಿ ಹೊಡೆತ ಬೀಳ್ತಿದೆ ಅನ್ನೋ ಬಗ್ಗೆ ಅವರು ಮಾಹಿತಿಯನ್ನು ಪತ್ರ ಮೂಲಕ ತಿಳಿಸಿದ್ದಾರೆ. ಇವಾಗ ಅಂದ್ರೆ ಒಂದು ನನ್ನ ಒಂದು ಪರ್ಸನಲ್ ಹೇಳುದ್ರೆ ಆಯ್ತು, ರಾಜ್ಯ ಸರ್ಕಾರದ ಒಂದು ಹಂತ ಆಯ್ತು. ಇವಾಗ ಕೇಂದ್ರ ಸರ್ಕಾರದ ಡ್ಯೂಟಿ, ಕೇಂದ್ರ ಸರ್ಕಾರ ಮಾಡಬೇಕಿದ್ರೆ ಯಾರು, ನಮ್ಮ ಸಂಸದರು ಅವ್ರ ಮೇಲೆ ಒತ್ತಡ ಅಲ್ಲ. ಈಗ ಕೇಂದ್ರ ಸರ್ಕಾರವೇ ಗೆಜೆಟ್ ನೋಟಿಫಿಕೇಶನ್ ಕೊಟ್ಟು ಹೊರಡಿಸಿರೋದು. ಈಗ ನೋಡಿ, ನಮ್ಮ ಸಂಸದರು ಏನು ಮಾಡ್ತಾರೋ ಅನ್ನೋದಕ್ಕಿಂತಲೂ ಕೇಂದ್ರ ಸರ್ಕಾರವೇ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿ ಅದಕ್ಕೆ ಏನು ಪೂರಕವಾದ ಸ್ಟೇಟ್ಮೆಂಟ್ಗಳು ಬೇಕು ಅಂತ ರಿಪೋರ್ಟ್ಗಳನ್ನು ರಾಜ್ಯ ಸರ್ಕಾರದ ಹತ್ರ ಕೇಳಿ, ರಾಜ್ಯ ಸರ್ಕಾರ 2014 ಅದನ್ನು ಕಳಿಸಿದ ಮೇಲೆ ಕೇಂದ್ರ ಸರ್ಕಾರಕ್ಕೆ ಏನಾಗಿದೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ? ಯಾಕಂದ್ರೆ ಗೋವಾದಲ್ಲಿ ಮಾಡಿದ ಉದಾಹರಣೆ ಇದೆ, ಕೇರಳದಲ್ಲಿ ಮಾಡಿದ ಉದಾಹರಣೆ ಇದೆ, ಮಹಾರಾಷ್ಟ್ರದಲ್ಲಿ ಮಾಡಿದೆ. ಇಷ್ಟೆಲ್ಲ ಉದಾಹರಣೆಗಳು ಇರುವಾಗ ನಾವು ಹೊಸ್ತೇನು ಕೇಳ್ತಾ ಇಲ್ಲ, ನಮ್ಗೆ ಅದೇ ರೀತಿಯನ್ನ ಆದಂತ ಒಂದು ಅನುಕೂಲ ಮಾಡಿಕೊಡಿ ಅಂತ ಕೇಳ್ತಾ ಇರೋದಲ್ಲ. ಸರಿ, ಎಕ್ಸಾಕ್ಟ್ಲಿ ನೀವು ಹೇಳಿದ ಸರಿ. ನೋಡಿ, 2011 ಮಹಾರಾಷ್ಟ್ರ, ಗೋವಾ, ಕೇರಳ, ಕರ್ನಾಟಕ ಈ 3 ಕೋಸ್ಟ್, 4 ಕೋಸ್ಟ್ಗಳ ಮಧ್ಯೆ ಡಿಫರೆನ್ಸ್ ಏನಿರಲಿಲ್ಲ. ಅವ್ರು 3 ಜನಕ್ಕೆ ಪ್ರಯೋಜನ ಕೊಟ್ಟರು, ನಮ್ಗೆ ಯಾಕೆ ಮಲತಾಯಿ ಧೋರಣೆ ಅನುಸರಿಸಿದ್ರಂತ
ಕೇಂದ್ರ ಸರ್ಕಾರದಲ್ಲಿ ಉತ್ತರ ಇಲ್ಲ. ಕರೆಕ್ಟ್. ಇದು 45ನೇ. ಇವಾಗ ಮತ್ತೆ ಪುನಃ ಕೊಟ್ಟಾಗ, ಮಾಸ್ಟರ್ ಪ್ಲಾನ್ ಅಂತ ಕೊಟ್ಟಾಗ, ಇವರು ಕಳಿಸಿದಾಗ ಕೇಂದ್ರ ಸರ್ಕಾರ ನೀವು ಹೇಳಿದ ರೀತಿಯಲ್ಲಿ ಮಾಡಬೇಕು. ಆ ರೀತಿಯಲ್ಲಿ ಮಾಡಿದರೆ ಇವತ್ತು ಕರ್ನಾಟಕ ಎಲ್ಲ ವಿಷಯದಲ್ಲೂ ಅನ್ಯಾಯ ಆಗ್ತಾ ಇತ್ತು. ಕರೆಕ್ಟ್. ಇವಾಗ ಅನ್ಯಾಯ ಆಗ್ತಾ ಇದೆ, ಕೇಂದ್ರ ಸರ್ಕಾರ ಮಾಡಿಲ್ಲ, ಜನಪ್ರತಿನಿಧಿಗಳಿಗೆ ಅವರ ಕರ್ತವ್ಯ ಇದೆ. ಅಲ್ಲ, ಆದರೆ ಎಲ್ಲ ಒಂದು ಕಡೆ ಜನ, ನನಗೆ ನಮಗೆ ಬಹಳ ಬೇಸರ ಆಗುವಂಥ ವಿಚಾರ ಏನು ಕೇಳಿದ್ರೆ, ಪ್ರತಿಯೊಂದು ವಿಚಾರಗಳಲ್ಲೂ ನೋಡಿದ್ರೆ ಶೆಟ್ರೆ, ಕಸ್ತೂರಿರಂಗನ್ ವರದಿ ಇರಬಹುದು, ಸ್ವಲ್ಪ ಮಟ್ಟಿಗೆ ಹೋರಾಟ ತೀವ್ರತೆಯನ್ನು ಪಡ್ಕೊಂಡಿರೋದು ಕಸ್ತೂರಿರಂಗನ್ ವರದಿಯ ವಿರುದ್ಧದ ಒಂದು ಪ್ರತಿಭಟನೆ. ಉಳಿದ ಹಾಗೆ ಯಾವ ವಿಚಾರದಲ್ಲೂ ಕೂಡ ಹೋರಾಟಗಳ ದಾರಿಯಲ್ಲಿ ಸಾಗಲಿಲ್ಲ. ರಾಜಕೀಯ ಲಾಭಕ್ಕಾಗಿ ನಾಯಕತ್ವವನ್ನು ಪಡ್ಕೊಂಡಂತ ರೀತಿಯಲ್ಲಿ ಹೋಗಿದೆ ಬಿಟ್ಟರೆ, ನಿಮ್ಮ ಕಸ್ತೂರಿರಂಗನ್ ವರದಿ ಯಾಕಂದ್ರೆ ನಮ್ಮ ಬುಡಕ್ಕೆ ಬಂದಿದೆ ಅಂದಾಗ ಬಹಳಷ್ಟು ಭೂಮಾಲಕರಿಗೆ ಸಮಸ್ಯೆ ಆಯಿತು ಅಂತಂದಾಗ ಆ ಹೋರಾಟಕ್ಕೂ ಒಂದು ರೂಪ ಬಂದಿತ್ತು. ಆದರೆ ನಿಮ್ಮ ಈ CRZ ವ್ಯಾಪ್ತಿಗೆ ಬರುವ ವಿಚಾರ ಬಂದಾಗ, CRZ ವ್ಯಾಪ್ತಿಯಲ್ಲಿ ಏನು ನಿಮ್ಮ ಝೋನ್ಗಳಲ್ಲಿ ಮಾರ್ಪಾಡು ಮಾಡಿ ಕಾಯ್ದೆಯಲ್ಲಿ ತಿದ್ದುಪಡಿ ಇತ್ತನ್ನಿ ಅಂತ ಹೇಳಿದಾಗ, ಅಲ್ಲಿ ಏನಾಗಿತ್ತು ಅಂದರೆ ಅಲ್ಲಿ ಸಾಮಾನ್ಯ ಮೀನುಗಾರರ ಕಾರ್ಮಿಕರು, ಮೀನುಗಾರ ಕುಟುಂಬಗಳಿರುವ, ಹಾಗಾಗಿ ಅಲ್ಲಿ ಸಂಘಟಿತವಾದಂಥ ಒಂದು ವ್ಯವಸ್ಥೆಯನ್ನು ಹೋರಾಟದ ರೂಪುರೇಷೆಯನ್ನು ಪಡ್ಕೊಳ್ಳಿಕ್ಕೆ ಆಗಿಲ್ಲ ಅನ್ನೋದು ಒಂದು ಪ್ರಮುಖ ವಿಚಾರ. ಇನ್ನು ಡೀಮ್ಡ್ ಫಾರೆಸ್ಟ್ ವಿಚಾರ ಬಂದಾಗಲೂ ಹಾಗೆ, ಡೀಮ್ಡ್ ಫಾರೆಸ್ಟ್ ಸಾಮಾನ್ಯವಾಗಿ ಶ್ರೀಮಂತರದ್ದು, ಯಾರ್ದು ಡೀಮ್ಡ್ ಫಾರೆಸ್ಟ್ಗೆ ಹೋಗಲಿಲ್ಲ. ಈ 1-2 ಎಕರೆ 3 ಎಕರೆ 4 ಎಕರೆ ಇದ್ದವ್ರದ್ದು ಜಾಸ್ತಿ ಡೀಮ್ಡ್ ಫಾರೆಸ್ಟ್ಗೆ ಹೋದ್ದು, ಮತ್ತು ಗಿರಿಜನ ಅಥವಾ ಏನು ಮೂಲ ನಿವಾಸಿಗಳು ಅಂತ ಬುಡಕಟ್ಟು ಜನಾಂಗ ಅಂತ ಹೇಳ್ತಾರೆ ಅಂಥವರ ಕುಟುಂಬಗಳು ಡೀಮ್ಡ್ ಫಾರೆಸ್ಟ್ನಲ್ಲಿ ಹೋಗಿರೋದು. ಎಲ್ಲ ಒಂದು ಕಡೆ ನಮ್ಮ ಜನ ತನ್ನ ಸ್ವಾರ್ಥಕ್ಕಾಗಿ ಮಾತ್ರ ಹೋರಾಟದ ಹಾದಿ ಹಿಡಿತಾರೆ, ಆಮೇಲೆ ಅದೆಲ್ಲ ಒಂದು ಕಡೆ ತಮ್ಮ ಆಮಿಷಕ್ಕೆ ಒಳಗಾಗಿ ಅವರ ಹೋರಾಟವನ್ನು ಹಿಂಪಡೀತಾರೆ ಅನ್ನುವಂಥ ಒಂದು ದುರಂತದ ಒಂದು ಪರಿಸ್ಥಿತಿ ಕೂಡ ಇಲ್ಲಿ ಇದೆ ಅಂತ. ನೀವು ಹೇಳಿದ ಅಕ್ಷಾಂಶ ನಿಜ. ನೋಡಿ, ಗಾಡ್ಗಿಲ್ ವರದಿ ಬಂದ ನಂತರ ಫಸ್ಟ್ ಡಾಕ್ಟರ್ ಗಾಡ್ಗಿಲ್ ವರದಿ ನೀಡಿದ್ದಾರೆ, ಆವಾಗ ಪರಿಸರದ ಮೇಲೆ ಇದಾದಾಗ ಅದು ವರದಿ ಸರಿ ಇಲ್ಲ ಅಂತ. ನಂತರ ಡಾಕ್ಟರ್ ಕಸ್ತೂರಿರಂಗನ್ ಅವರು ವರದಿ ನೀಡ್ತಾರೆ ನೇಮಕವಾಗಿ ಗಾಡ್ಗಿಲ್ ವರದಿಯಲ್ಲಿ ಸಂಪೂರ್ಣ ಮಾರ್ಪಡಿಸಿ. ಆವಾಗ ಅಲ್ಲಿ ವರದಿಯಲ್ಲಿ ಏನು ಹೇಳ್ತದೆ ಅಂತ ಹೇಳಿದ್ರೆ, ವರದಿ ತಯಾರಿಸುವ ಮುಂಚೆ ಸ್ಥಳೀಯ ಗ್ರಾಮಗಳು ಯಾವ ಗ್ರಾಮಗಳಿಗೆ ಇಫೆಕ್ಟ್ ಆಗ್ತದೋ ಅಲ್ಲಿ ಗ್ರಾಮ ಸಭೆ ನಡೆಸಿ ಜನರಿಂದ ಅದರ ಬಗ್ಗೆ ಮಾಹಿತಿ ಪಡೆದು ಆಮೇಲೆ ರಿಪೋರ್ಟ್ ಮಾಡಬೇಕಂತಿತ್ತು. ನಮ್ಮಲ್ಲಿ ಆವಾಗ ಗಾಢ ನಿದ್ದೆಯಲ್ಲಿ ಹೋದರು, ಭಾರಿ ದುರಂತವಾಗಿ ಹೇಳಬೇಕಾಗ್ತದೆ, ಗಾಢ ನಿದ್ದೆಯಲ್ಲಿದ್ದರು. ಕೇರಳದವರು ಕರೆಕ್ಟಾಗಿ ಮಾಡಿಕೊಂಡ್ರು. ಓಕೆ ಶೆಟ್ರೆ, ನಾವು ಈ ವಿಚಾರಗಳನ್ನು ನಾವು ಮುಂದುವರಿಸ್ತೇವೆ. ವೀಕ್ಷಕರೇ, ನಮ್ಮ ಚರ್ಚೆ ಮತ್ತೆ ಮುಂದುವರಿತದೆ, ಅದಕ್ಕಿಂತ ಮೊದಲು ನಾವು ತಗೊಳ್ತಾ ಇದ್ದೇವೆ ಒಂದು ಪುಟ್ಟ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್, ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್, ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ನಮಸ್ಕಾರ ವೀಕ್ಷಕರೇ, ಬ್ರೇಕ್ನ ಬಳಿಕ ಮತ್ತೆ CRZ ಅವಾಂತರ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ. ಏನು ನಾವು ಮಾತಾಡ್ತಾ ಇದ್ವಿ, CRZ ವ್ಯಾಪ್ತಿಯಲ್ಲಿ ಏನೇನು ಸಮಸ್ಯೆಗಳಿದೆ, ಕರಾವಳಿಯ ಉದ್ದಕ್ಕೂ, ದೇಶದ ಕರಾವಳಿಯ ಉದ್ದಗಲಕ್ಕೂ ಕೂಡ ಇರುವಂತಹ CRZ 3 ಝೋನ್ಗಳನ್ನು 3 ಅಂತರಗಳನ್ನು ಏನು ಕೇಂದ್ರ ಸರ್ಕಾರ ಮಾಡಿತ್ತು, ಅದರಲ್ಲಿ 150 ಮೀಟರಿಗೆ ಒಂದು ಝೋನ್, ಅದರ ನಂತರ 250 ಮೀಟರಿಗೆ ಒಂದು ಝೋನ್, ಅದರ ನಂತರ 500 ಮೀಟರಿಗೆ ಒಂದು ಝೋನ್, ಹಾಗೆ ಒಟ್ಟು ಝೋನ್ 1, ಝೋನ್ 2, ಝೋನ್ 3 ಅಂತ ಏನು ಮಾಡಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು 1991ರಲ್ಲಿ CRZ ಝೋನ್ ಆರಂಭ ಆಗಿದೆ, ಇನ್ಫ್ಯಾಕ್ಟ್ ಆಗಿದೆ. ಬಟ್ 2011ರಲ್ಲಿ ಇದರ ತೀವ್ರತೆ ಜಾಸ್ತಿಯಾಗಿ ಸಾಕಷ್ಟು ಬೇರೆ ಬೇರೆ ರಾಜ್ಯಗಳು, ಗೋವಾ ಇರ್ಬೋದು, ಕೇರಳ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಮೆಡ್ರಾಸ್ ಇರ್ಬೋದು, ಎಲ್ಲವೂ ಕೂಡ ಹೋರಾಟದ ಒಂದು ಹಾದಿಯನ್ನು ಹಿಡಿದ ಪರಿಣಾಮ ಅಲ್ಲೆಲ್ಲ ಕೂಡ ಏನು CRZ ಝೋನ್ನ ವ್ಯಾಪ್ತಿಯನ್ನು ಕಡಿಮೆ ಮಾಡಿದ್ದಾರೆ. ಆದರೆ ಕರ್ನಾಟಕದ ಜನ ನಿದ್ದೆ ಬಿಟ್ಟಿಲ್ಲ, ಕರ್ನಾಟಕದ ಸಂಸದರು ನಿದ್ದೆಯಿಂದ ಎದ್ದಿಲ್ಲ, ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಇದರ ಬಗ್ಗೆ ಒಂದು ಸೂಕ್ತವಾದ ಹೋರಾಟಕ್ಕೆ ಅಥವಾ ಒಂದು ಒಳ್ಳೆಯ ವರದಿಯನ್ನು ಕೊಡುವಂಥದ್ದಕ್ಕೆ ವಿಫಲವಾಗಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಒಂದು ಕಡೆಯಿಂದ ಕಸ್ತೂರಿರಂಗನ್ ವರದಿ, ಇನ್ನೊಂದು ಕಡೆಯಿಂದ CRZ ಝೋನ್ಗಳ
ಉಪದ್ರ. ಈ ಎರಡರ ಮಧ್ಯದಲ್ಲಿ ಕೇವಲ ನಮ್ಮ ಮುಖ್ಯ ಅತಿಥಿಗಳು ಹೇಳಿದ ಹಾಗೆ 30 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಏನು ಜನ ಹೋರಾಟ ಮಾಡುವಂಥ ಬದುಕು ಸಾಗಿಸುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದರ ಬಗ್ಗೆ ಇವರು ಮಾತಾಡ್ತಾ ಇದ್ರು ನಮ್ಮ ಮುಖ್ಯ ಅತಿಥಿಗಳಾದಂಥ ಶರಶ್ಚಂದ್ರ ಹೆಗಡೆ ಅವರು. ಏನು ಕರ್ನಾಟಕದ ಸಂಸದರು ನಿದ್ದೆಯಲ್ಲಿದ್ದಾರೆ ಅನ್ನುವಂಥ ವಿಚಾರ. ಹೆಗಡೆರೇ, ನಿಮ್ಮ ಮಾತು ಮುಂದುವರಿಸಿ. ನೀವು ಕರ್ನಾಟಕದ ಸಂಸದರ ನಂತರ ಕೇರಳ ಸಂಸದರ ಬಗ್ಗೆ ಮಾತಾಡ್ತಾ ಇದ್ರಿ. ಕರ್ನಾಟಕದಲ್ಲಿ ಕಸ್ತೂರಿರಂಗನ್ ರಿಪೋರ್ಟ್ ಬಂದಾಗ ಇವರು ಯಾರು ಮಾತಾಡಿಲ್ಲ. ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದರು, ಅವರು ಶಿವಮೊಗ್ಗಕ್ಕೆ ಮಾತ್ರ ಸೀಮಿತವಾಗಿ ಶಿವಮೊಗ್ಗದ ಬಗ್ಗೆ ಕಸ್ತೂರಿರಂಗನ್ ಕರಡು ವರದಿ ರೆಡಿಯಾದಾಗ ಶಿವಮೊಗ್ಗದ ಬಗ್ಗೆ ಹೋರಾಟ ನಡೆಸಿ ಅವರು ಕೆಲವೊಂದು ಗ್ರಾಮವನ್ನು ಕಸ್ತೂರಿರಂಗನ್ ರಿಪೋರ್ಟಿಂದ ಹೊರಗಿಡಿಸಿದರು. ಓಕೆ. ಆದರೆ ಕೇರಳ ಸಂಸದರು ಇದರ ಬಗ್ಗೆ ಹೋರಾಟ ನಡೆಸಿ ಗ್ರಾಮಸಭೆ ನಡೆಸಿ ಹೆಚ್ಚಿನ ಜನವಸತಿ ಪ್ರದೇಶವನ್ನು ಕಸ್ತೂರಿರಂಗನ್ ರಿಪೋರ್ಟಿಂದ ಹೊರಗಿಡಿಸಿದರು. ಗೋವಾದಲ್ಲೂ ಹೊರಗಿಡಿಸಿದ್ದಾರೆ. ಓಕೆ. ಇವಾಗ ವಾಸ್ತವಿಕ ಕಸ್ತೂರಿರಂಗನ್ ರಿಪೋರ್ಟ್ ಬಂದರೆ ಉಡುಪಿ ಜಿಲ್ಲೆ ಬರೀ ಒಂದು 30 ಕಿಲೋಮೀಟರ್ ಅಗಲದಲ್ಲಿ ಕನ್ಫೈನ್ ಆಗುತ್ತೆ. ಈಚೆಗೆ ಸಿ ಆರ್ ದೊಡ್ಡು, ಆಚೆ ಕಸ್ತೂರಿರಂಗನ್ ರಿಪೋರ್ಟ್. ಓಕೆ. ಇದರ ಬಗ್ಗೆ ನಮ್ಮ ಜಿಲ್ಲೆ ಬಗ್ಗೆ ತಿರುವ ಹೋರಾಟ ಬರೇ ಉಡುಪಿಗೆ ಸೀಮಿತವಾಯಿತು ಹೊರತು ಅದು ಎಲ್ಲಿ ಮುಟ್ಟಬೇಕು ಅಲ್ಲಿ ಮುಟ್ಟಿಲ್ಲ. ಓಕೆ. ಅದನ್ನು ಮುಟ್ಟಿಸುವಂಥ ವ್ಯಕ್ತಿಗಳು ಮುಟ್ಟಿಸಿಲ್ಲ, ಇದು ನಮ್ಮ ದುರಂತ. ಓಕೆ. ಆದರೆ ಈಗ ಇನ್ನೊಂದು ನೋಡಿ, ಈ ಕೇರಳ ರಾಜ್ಯದಲ್ಲಿ ಸೇರದಡ್ಡು ನಡುಗಡ್ಡೆಗೆ 50 ಮೀಟರ್ ವ್ಯಾಪ್ತಿಯನ್ನು ನಿಗದಿಪಡಿಸಿದ್ದಾರೆ. ಗೋವಾ ರಾಜ್ಯದಲ್ಲಿ ಕಡಲ ತೀರದ ಮೂಲ ಸೌಲಭ್ಯಗಳಾಗಿರುವಂಥದ್ದು ಮೀನುಗಾರಿಕೆಗೆ ಸಂಬಂಧಿಸಿದಂಥ ಏನು ಸ್ಥಳೀಯ ಮೀನು ಸಂಸ್ಕರಣ ಅಂಗಳ ಇರ್ಬೋದು, ದೋಣಿ ನಿರ್ಮಾಣ ಇರ್ಬೋದು, ದುರಸ್ತಿ ಅಂಗಳ ಇರ್ಬೋದು, ಬಲಹಿಣಿವು ಅಂಗಳ ಇರ್ಬೋದು, ಶೀತಲ ಈ ಕೋಲ್ಡ್ ಸ್ಟೋರೇಜ್ ಮತ್ತು ಅದನ್ನು ಹರಾಜು ಹಾಕುವಂಥ ಅಂಗಳ ಇರ್ಬೋದು, ದೋಣಿ ನಿಲುಗಡೆ ಮತ್ತು ದುರಸ್ತಿಗೆ ಸಂಬಂಧಪಟ್ಟದ್ದಿರ್ಬೋದು, ಎಲ್ಲ ಕಡೆ ಎಲ್ಲದಕ್ಕೂ ಕೂಡ ಅನುಮತಿ ಪತ್ರ ಗ್ರಾಮ ಪಂಚಾಯತಿ ಕೊಡಬೇಕು ಅನ್ನುವಂಥ ಒಂದು ಆದೇಶ ಕೂಡ ಬಂದಿದೆ. ಅದು ಗೋವಾದಲ್ಲಿ ಸೆಪ್ಟೆಂಬರ್ನಿಂದ ಮೇವರೆಗಿನ ಏನು ಋತುಕ್ಕೆ ತಾತ್ಕಾಲಿಕ ಇದಕ್ಕೆ ಆ ನಿರ್ಮಾಣಗಳಿಗೆ ಪ್ರವಾಸೋದ್ಯಮವಾಗಿ ಪರಿವರ್ತನೆ ಮಾಡಲಿಕ್ಕೆ ಕೂಡ ಅನುಮೋದನೆ ಸಿಕ್ಕಿದೆ. ಬಟ್ ಯಾಕೆ ನಮ್ಮ ಜನ ಅದರ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ, ಬೇಡ ಅಂತಾನ, ಅಥವಾ ಮಾಹಿತಿಯ ಕೊರತೆ ಇದೆಯಾ ಅವ್ರ ಹತ್ರ, ಅಥವಾ ಏನು ಇದು ಹೇಗೆ ನೋಡಿ? 1991 ಸಿ ಆರ್ ಝಡ್ಡು ಕೋಸ್ಟಲ್ ಝೋನ್ ರೆಗ್ಯುಲೇಟರಿ ಝೋನ್ ಅಂತ ಬಂತು. ಅದರ ಸಾಧಕ ಬಾಧಕಗಳು ಗೊತ್ತಾಗುವಾಗ ಮಹಾರಾಷ್ಟ್ರ, ಕೇರಳ, ಗೋವಾ ಎಲ್ಲವೂ ಹೋರಾಟ ಮಾಡಿ ಮುಂಬೈಯಲ್ಲಿ ರೋಡಿನ ಈ ಕಡೆ, ಸಮುದ್ರದಿಂದಿರುವ ರೋಡಿನ ಈ ಕಡೆಗೆ ಟೌನ್ ಪ್ಲಾನಿಂಗ್ ಇಂದ ಅಪ್ರೂವಲ್ ತಗೊಂಡು ಬಿಲ್ಡಿಂಗ್ ಕಟ್ಟಲಿಕ್ಕೆ ಎಷ್ಟೇ ಹತ್ರ ರೋಡಿಲ್ಲ, ಸಿಫೇಸ್ ಇಂದ ಅದಕ್ಕೆ ಝೋನ್ ಅಪ್ಲೈ ಆಗೋದಿಲ್ಲ. ಝೋನ್ ಅಪ್ಲೈ ಆಗೋದಿಲ್ಲ. ಟೌನ್ ಪ್ಲಾನಿಂಗ್ ಇಂದ ಅಪ್ರೂವಲ್ ತಗೊಂಡು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಕಟ್ಟಬಹುದು ಅಂತ ಪರ್ಮಿಷನ್ ಕೊಟ್ಟರು ಸೆಕ್ಷನ್ 5. ಅದರಲ್ಲೇ ಸೇಮ್ ಅಲ್ಲಿ ಗೋವಾ ಕೇರಳಕ್ಕೆ 50 ಮೀಟರ್ ಅಂತ ಮಾಡಿದರು ಝೋನ್ 1. ಝೋನ್ 1 50 ಮೀಟರ್ ನಂತರ ಸ್ಥಳೀಯ ಗ್ರಾಮ ಪಂಚಾಯತಿಯಿಂದ ಅನುಮತಿ ಪಡೆದು ಕಟ್ಟಡ ನಿರ್ಮಾಣ ಮಾಡಬಹುದು. ಮತ್ತೆ ಕೇರಳಕ್ಕೆ 50 ಮೀಟರ್ ವ್ಯಾಪ್ತಿಯಲ್ಲಿ ದೋಣಿ ರಿಪೇರಿ, ಮೀನು ಹರಾಜು, ಒಣ ಮೀನು ಒಣಸುದು, ಬಲೆ ನೇಯುವಂಥದ್ದು, ಬಲೆ ದುರಸ್ತಿ, ಮಂಜುಗಡ್ಡೆ ಫ್ಯಾಕ್ಟ್ರಿ, ಐಸ್ ಫ್ಯಾಕ್ಟ್ರಿ ಪ್ಲಾಂಟು ಇದೆಲ್ಲ ಮಾಡಲಿಕ್ಕೆ ಪರ್ಮಿಷನ್ ಕೊಡ್ತಾರೆ ಈ 50 ಮೀಟರ್ ವ್ಯಾಪ್ತಿಯಲ್ಲಿ. ಓಕೆ. ಗೋವಾಕ್ ಬಂದಾಗ ಇದೆಲ್ಲ ಅಲ್ಲೂ 50 ಮೀಟರ್ಗೆ ಸೀಮಿತ ಮಾಡಿ ಅವ್ರಿಗೆ ಇನ್ನೊಂದು ಹೆಚ್ಚಿನ ಫೆಸಿಲಿಟೀಸ್ ಕೊಡ್ತಾರೆ. ಅವರ ಹೋರಾಟ ಸ್ವಲ್ಪ ಜೋರಿದ್ದಿದೆ ಏನು ಗೊತ್ತಿಲ್ಲ. ಏನಂದ್ರೆ ಸೆಪ್ಟೆಂಬರಿಂದ ಮೇ ತನಕ ಪ್ರವಾಸೋದ್ಯಮಕ್ಕಾಗಿ 50 ಮೀಟರ್ ಬಳಸಬಹುದು ಅಂತ. ಓಕೆ ಓಕೆ ಓಕೆ. ತಾತ್ಕಾಲಿಕ ಶೆಡ್ ಮಾಡಿ ಪ್ರವಾಸ ಆಗಲಿ ಹಟ್ಟುಗಿಟ್ಟು ಬೇರೆ ಬೇರೆ ವಿಧದಲ್ಲಿ ಮಾಡಬಹುದು ಅಂತ ಅವ್ರಿಗೆ ಕೊಡ್ತಾರೆ. ಕರ್ನಾಟಕದ ಬಗ್ಗೆ ಬಂದಾಗ ಕಠೋರತೆ 100 150 ಅಲ್ಲ, ಬಹುಶಃ ಕರ್ನಾಟಕದ ವಿಚಾರ ಬಂದಾಗ ಕರ್ನಾಟಕದಲ್ಲಿ ಇರುವಂತ ಸಂಸದರು ಕೂಡ ಅದರ ಬಗ್ಗೆ ಆಸಕ್ತಿ ವಹಿಸಲಿಲ್ಲ ಅಂತ. ನೋಡಿ, ಇವಾಗ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಲೆಟರ್ ಬರೆದಿದ್ದಾರೆ. ಇದರ ಬಗ್ಗೆ ನಮ್ಮ ಸಂಸದರಿಗೆ ಎಷ್ಟರ ಮಟ್ಟಿಗೆ ಅರಿವು ಇದೆ ಅಂತ ಗೊತ್ತಿಲ್ಲ. ಅಥವಾ ಈ ಬಗ್ಗೆ ವಿಷಯ ಹೇಳಿದಕ್ಕೆ ಸಂಸದರು ನಾಳೆಗೆ ಇದನ್ನು ಧರ್ಮಸ್ಥಳದ ದೇವರು ನೋಡ್ಕೊಳ್ತಾನಂತ ಹೇಳಿದ್ರು ಆಶ್ಚರ್ಯ ಇಲ್ಲ. ಅದು ಹೇಳಿ ಹೇಳಿ ಆಗಿದೆ ಇನ್ನೊಂದ್ಸಲ. ಆದ್ರೆ ಒಂದು ವಿಷಯ ನಾನು ಅವ್ರ ಗಮನಕ್ಕೆ ತರ್ಲಿಕ್ಕೆ ಹೇಳ್ತಾ ಇಷ್ಟಪಡ್ತೇನೆ. ಧರ್ಮಸ್ಥಳದ ದೇವರು ನೋಡ್ಕೊಳ್ಳೋದು ಅವನ ಪಾಪ ಪುಣ್ಯದ ಫಲವನ್ನು ಅಳತೆ ಮಾಡೋದು ಹೊರತು ಜನಪ್ರತಿನಿಧಿಗಳ ಕಾರ್ಯವನ್ನು ಧರ್ಮಸ್ಥಳದ ದೇವರು ಮಾಡಲಿಕ್ಕಿಲ್ಲ. ಕರೆಕ್ಟ್. ಅದು ದೇವರ ಕರ್ತವ್ಯ ಅಲ್ಲ, ಜನಪ್ರತಿನಿಧಿಗಳ ಕರ್ತವ್ಯ. ಇನ್ನಾದರೂ ಅವರು ಎಚ್ಚರಗೊಂಡು ಆದರೂ ಕೂಡ ಅಂತಹ ಸಂಸದರನ್ನು ಡಿಫೈನ್ ಮಾಡುವಂಥ ಅಭಿಮಾನಿಗಳು ಕಾರ್ಯಕರ್ತರು ಇದ್ದಾರೆ. ಅದು ಕೂಡ ಬಹುಶಃ ನಮ್ಮ ಈ ಹೋರಾಟಕ್ಕೇನು ಹಿನ್ನಡೆ ಆಗಲಿಕ್ಕೆ ಕಾರಣ ಆಗಿದೆ ಅಂತ ಅನಿಸುತ್ತೆ. ನೋಡಿ, ಜನರನ್ನ ನಾವು ಎಚ್ಚರಿಸ್ಬೋದು. ಎಚ್ಚರಿಸ್ತಾ ಇದ್ದರೆ ನಾವು ನೀವು
ಒಬ್ಬರಿಂದ ಇಬ್ಬರಿಂದ ನಡೆಯುವಂಥದ್ದಲ್ಲ, ಜನರಿಂದ ಟೋಟಲ್ ಆಗಿ ಹೋರಾಟ. ಅಥವಾ ಇದರಿಂದ ನಮಗೂ ನಿಮಗೂ ಮಾತ್ರ ಪ್ರಯೋಜನ ಅಲ್ಲ, ನಮಗೂ ನಿಮಗೂ ಪ್ರಯೋಜನ ಇಲ್ಲದೇ ಇರ್ಬೋದು. ಕರೆಕ್ಟ್. ಅಲ್ಲಿರೋ ಬಡ ಕುಟುಂಬಗಳು ಅಲ್ಲಿ ನಿತ್ಯ ಅನುಭವಿಸ್ತಿರುವ ನೋವು ತಿನ್ನುವವರಿಗೆ ಇದರಿಂದ ಪ್ರಯೋಜನ ಆಗ್ಬೋದು. ಸಂಸದರು ಕಳೆದ 2 ವರ್ಷದಲ್ಲಿ ಜನಸಾಮಾನ್ಯರ ಕೈಗೆಲ್ಲೂ ಸಿಗ್ತಾ ಇಲ್ಲ. ಅವರು ನಾನೇ ಕೆಲವೊಂದು ವಿಷಯಗಳನ್ನ ಅವರು ಆ ಕಚೇರಿ ಕೊಟ್ಟಾಗ ಒಂದು ಮಾನವೀಯತೆ ದೃಷ್ಟಿಗೆ ಅದಕ್ಕೊಂದು ಸಣ್ಣ ಒಂದು ಪತ್ರ ಅಥವಾ ಏನು ಆಯ್ತು ಅಂತ ತಿಳಿಸುವ ಸೌಜನ್ಯವಿಲ್ಲ. ಅಲ್ಲಿ ಯಾವುದೇ ಮಾಹಿತಿಗಳು ಸಿಗುವುದಿಲ್ಲ. ಅವರು ಎಲ್ಲ ಬಿಟ್ಟು ನಮ್ಮ ಸಂವಿಧಾನಿಕ ಬದ್ಧ ಹಕ್ಕಾದ ಮಾಹಿತಿ ಹಕ್ಕಿನ ಕಾಯ್ದೆ ಅಡಿಯಲ್ಲಿ ಕೇಳಿದರೂ ಅದಕ್ಕೆ ಉತ್ತರ ಕೊಡುವುದಿಲ್ಲ, ಅದಕ್ಕೂ ಅವರು ಬೆಲೆ ಕೊಡಲಿಕ್ಕಿಲ್ಲ. ಶೆಟ್ರ, ಈಗ ಒಂದು ವೀಕ್ಷಕರಿಂದ ಒಂದು ಕರೆ ಇದೆ. ಹಲೋ 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 ನಮಸ್ತೆ ಸರ್. ನಮಸ್ತೆ, ತಾವು ಯಾರು ಮಾತಾಡೋದು, ಎಲ್ಲಿಂದ ಮಾತಾಡ್ತಾ ಇದ್ರಿ? ಯೋಗೀಶ್ ಉಡುಪಿಯಿಂದ ಮಾತಾಡ್ತೀನಿ. ಹೇಳಿ ಯೋಗೀಶ್ ಅವರೇ. ಸಿಆರ್ಝೆಡ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಖುಷಿ ಆಯ್ತು. ನನಗೆ ಅದರಲ್ಲಿ ಒಂದು ಕಸ್ತೂರಿ ರಂಗನ ವರದಿ ಬಗ್ಗೆ ಹೇಳಿದ್ರಲ್ಲ. ಹೌದು, ಕಸ್ತೂರಿ ರಂಗನ ವರದಿಯಲ್ಲಿ ಮತ್ತೊಂದು ಹೇಳಿದ್ರೆ ವನ್ಯಜೀವಿ ಪ್ರಾಧಿಕಾರ ಅವರು ಬರ್ತಾರೆ ಅದರಲ್ಲಿ. ವನ್ಯಜೀವಿ ಅದು ಗೊತ್ತಿರ್ಬೋದು ಹೆಗ್ಡೆಯವರಿಗೆ, ವನ್ಯಜೀವಿ ಅವ್ರದ್ದು ಬರ್ತದೆ. ಎಲ್ಲಿ ತನಕ ಪ್ರಾಬ್ಲಮ್ ಹೇಳಿದ್ರೆ ಅದನ್ನು ಸರಿ ಮಾಡಿ ಬರ್ಲಿಕ್ಕೆ ಒಬ್ಬನ ಸರ್ವೆ ನಂಬರಿಂದ ಒಂದು 5 ಸೆಂಟ್ಸ್ ಬಂದ್ರು ಅವ ಎನ್ಒಸಿ ತರ್ಲಿಕ್ಕೆ ಹೋಗ್ಬೇಕು ಅಲ್ಲಿಗೆ. ಇಷ್ಟು ಸಮಸ್ಯೆ ಹೇಳಿ ಹೆಗ್ಡೆಯವರು ಅದನ್ನು ವಿವರವಾಗಿ ಹೇಳ್ತಾರೆ. ನಮ್ಗೆ ಗೊತ್ತಿಲ್ಲ ಯಾಕೆ ಹೇಳಿದ್ರೆ ಈ ವನ್ಯಜೀವಿ ಅವರ ಬಾರ್ಡರ್ ಇಂದ ಪುನಃ ಅವರದ್ದು 1 ಕಿಲೋಮೀಟರ್. ಅವ್ರು ಏನ್ ಹೇಳ್ತಾರೆ ಹೇಳಿದ್ರೆ ಐ ವ್ಯೂ ಅಂದ್ರೆ ನಿಮ್ಮ ಕಣ್ಣೋಟ, ಕಣ್ಣಿನ ನೇರ 1 ಕಿಲೋಮೀಟರ್ ತನಕ ಇದ್ರು ಆ ವನ್ಯಜೀವಿ ಅವರ ಇದನ್ನು ಅಲ್ಲಿ ತನಕ ಬರ್ತದೆ. ಓಕೆ, ಹೇಳಿದ್ರೆ ನಾನು ಇದು ವನ್ಯಜೀವಿ ಅವರ ವಿಭಾಗಕ್ಕೆ ಕಾರ್ಕಳಕ್ಕೆ ಹೋಗಿದ್ದೆ. ಅಲ್ಲಿ ಅವರು ಇವ್ರು ಹೇಳಿದ್ರು ಯಾಕೆ ಹೇಳಿದ್ರೆ ಬೇರೆ ಒಂದು ಯಾವ್ದೇ ಸಮಸ್ಯೆಗೆ ನಾನು ಹೋಗಿದ್ದೆ ಅವರಲ್ಲಿ ಮಾತಾಡೋದು ಹೇಳಿದ್ದೆ ಕೇಳಿದ್ದೆ ಅವ್ರು ಹೇಳುವಂತದ್ದು ಅಂದ್ರೆ ಆ ಬಾರ್ಡರ್ ಇಂದ ವನ್ಯಜೀವಿ ಅವರ ಬಾರ್ಡರ್ ಇಂದ ಆ ಬಾರ್ಡರ್ ನಿಂತು ಅವರು 1 ಕಿಲೋಮೀಟರ್ ಮೂಲಕ್ಕೆ ದೂರಕ್ಕೆ ತಮ್ಮ ಕಣ್ಣೋಟದಷ್ಟು ಅಂತರದಲ್ಲಿ ಸಹ ಆ ವನ್ಯಜೀವಿಗಳು ಬರ್ತದೆ ನೋಡಿ. ಅಲ್ಲಿ ಬಡಪಾಯಿಗಳು ಯಾರಾದ್ರೂ ಮನೆ ಮಾಡಿ ಗದ್ದೆ ತೋಟ ಮಾಡಿದ್ದವ್ರು ಒಂದು ಮನೆ ಕಟ್ಟಬೇಕಾದ್ರೆ ಎನ್ಒಸಿ ತರಬೇಕಾದ್ರೆ ಎಷ್ಟು ಕಷ್ಟ ಉಂಟು. ಬೆಂಗಳೂರು ಮಠದಲ್ಲೆಲ್ಲ ಹೋಗಿ ಮಾಡ್ಕೊಂಡು ಬರ್ಬೇಕು. ಈ ಕಸ್ತೂರಿ ರಂಗನ ಹೊರಡಲ್ಲಿಯೂ ಅದೇ ಸಮಸ್ಯೆ. ಮತ್ತೆ ಈ ನೀವು ಹೇಳಿದ್ರೆ ಸಿಆರ್ಝೆಡ್ ಅಲ್ಲಿ ನಾನು ತುಂಬಾ ಹೋರಾಟ ಮಾಡಿದೆ. ನಾನು ಮಾಹಿತಿ ಹೋರಾಟದಲ್ಲಿದ್ದು ನಾನು ತುಂಬಾ ಹೋರಾಟ ಮಾಡಿದ್ದೇನೆ ಅನೇಕರಿಗೆ. ಕೆಲವು ಎನ್ಒಸಿ ತೆಗೆದು ಕೊಡ್ಬೇಕಾದ್ರೆ ನಾವು ಪಟ್ಟ ಪಾಡು ಅದೇ ಗೊತ್ತು. ಹೆಗಡೆ ಅವರು ಅದನ್ನು ವಿವರವಾಗಿ ಹೇಳಿದ್ದಾರೆ, ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ನಮ್ಮ ಕರ್ನಾಟಕದಲ್ಲಿ 320 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಮ್ಮ ಕರಾವಳಿಯಲ್ಲಿ 10 ಕಿಲೋಮೀಟರ್ ದೂರದಲ್ಲಿ ವ್ಯಾಪ್ತಿ ಉಂಟು. ಆದ್ರೆ ಈ ಸಮಸ್ಯೆಗಳು ಬರೋದು ಯಾರಿಗೆ ಗೊತ್ತಿಲ್ಲ. ಬಡಪಾಯಿಗಳಲ್ಲಿ ಮನೆಗಿನ ಕಟ್ಟಿಕೊಂಡಿದ್ದಾರೆ, ಚಿತ್ರರಹಿತವಾಗಿ ಬಂದವರು, ಅವರಿಗೆ ಅದರಲ್ಲಿ ತುಂಬಾ ಸಮಸ್ಯೆ ಅನುಭವಿಸ್ತಾರೆ. ಇಲ್ಲಿ ಏನ್ ಮಾಡಿದ್ದಾರೆ, ನಿಮ್ಮ ಹೊರಗಿನಿಂದ ಬಂದವರು ಈ ದುಬೈಗೆ ಬಂದು ಅಲ್ಲಿ ಹಾರ ಮಾಡಿಕೊಂಡು ಬರ್ತಾರೆ. ಇವರು ಬಂದವರು ಇಲ್ಲಿ ಮಂಗಳೂರಲ್ಲಿ ಒಂದು ಗಲಾಟೆ ಇಟ್ಟುಕೊಂಡು 400-300 ಎಕರೆ ಸಮುದ್ರ ತೀರದಲ್ಲಿ ತೆಕೊಂಡು ಅವರಿಗೆ ಯಾವ ಸಿಆರ್ಝೆಡ್ ಅನುಮತಿ ಇಲ್ಲ. ಯಾವ್ದು ರೆಸಾರ್ಟ್ ಮಾಡಬಹುದು, ಏನ್ ಬೇಕಾದ್ರೂ ಮಾಡಬಹುದು. ಹೌದು, ಜನರಿಗೆ ಮಾತ್ರ ಮನೆ ಕಟ್ಟಲಿಕ್ಕೆ ನೀವು ಹೇಳಿದಕ್ಕೆ ಬಲೆ ನೇಯ್ಲಿಕ್ಕೆ ಮತ್ತೆ ಮೀನು ಒಣಗಿಸ್ಲಿಕ್ಕೆ ಮಂಜುಗಡ್ಡೆ ಫ್ಯಾಕ್ಟ್ರಿ ಇಂಥದ್ದಕ್ಕೆಲ್ಲ ಕೊಡ್ತಾರೆ ಅವರು ಅನುಮತಿ. ಸಮಸ್ಯೆ ಆಗುದಿಲ್ಲ ಲೋಕಲ್ ಅಲ್ಲಿ ಇದ್ದವರಿಗೆ, ಅವ್ರಿಗೆ ಇವ್ರು ಏನು ಮಾಡಿ ಕೊಡುದಿಲ್ಲ. ಅದೇ ನೀವು ಅಲ್ಲಿಂದ ನೋಡಿ, ಈಗ ನಾವು ಆಸ್ಪತ್ರೆ ಕಟ್ಟಡ ಬಗ್ಗೆ ಈಗ ಮಾಡ್ತಾ ಹೋರಾಟ ಮಾಡ್ತಾ ಇದ್ದೇವೆ. ಆಜಿ ಅಬ್ದುಲ್ ಅವರು ಅಲ್ಲಿ ನೋಡಿ ಬಂದು ಅವರು ಅರ್ಜಿ ಹಾಕಿದ ಕೂಡಲೇ ಅವರಿಗೆ ಕೊಡ್ತಾರೆ. ಬರೀ ಒಬ್ಬ ಮುಖ್ಯಮಂತ್ರಿಗೆ ಒಂದು ಅವ ಖಾಲಿ ಒಂದು SMS ಆಗಿ ಅವನು ಇಮೇಲ್ ಮಾಡಿದ ಕೂಡಲೇ ಅವರಿಗೆ ಕೂಡಲೇ ಕೊಟ್ರು. ಅದೇ ರೀತಿ ಯಾಕೆ ಜನರಿಗೆ ಕೊಡುದಿಲ್ಲ? ಈ ಬಗ್ಗೆ ಸಿಆರ್ಝೆಡ್ ನ ಒಂದು ಏನು ಸಮಸ್ಯೆ ಇದೆ, ಗೋವಾದಲ್ಲಿ ಆಗಿದೆ, ಸಕ್ಸಸ್ ಆಗಿದೆ, ಕೇರಳದಲ್ಲಿ ಆಗಿದೆ, ಬಟ್ ಕರ್ನಾಟಕದಲ್ಲಿ ಯಾಕೆ ಆಗ್ತಾ ಇಲ್ಲ ಅಂತ ಯೋಗೀಶ್ ಅವರೇ, ತಮ್ಮ ನೀವು ಏನು ಸಾಕಷ್ಟು ಮಾಹಿತಿ ಹಕ್ಕಿನ ಮುಖಾಂತರ ಹೋರಾಟ ನಡೆಸಿದ್ರಿ, ಈಗ ಇದಕ್ಕೆ ಏನ್ ಮಾಡಬಹುದು, ಇದು ಆಗ್ಬೇಕು ಸಕ್ಸಸ್ ಆಗ್ಬೇಕಾದ್ರೆ ಏನ್ ಮಾಡಬಹುದು ಅಂತ? ಖಂಡಿತ ಇದು ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ಸಮಸ್ಯೆ ನೋಡಿ. ಆಚೆ ಹೋದ ಕೂಡಲೇ ನಿಮ್ಮ ಮಲೆನಾಡು ಅಲ್ಲಿ ಬರುವಾಗ ಕಸ್ತೂರಿ ರಂಗನ ವರದಿ ಅವರು ಈಚೆ ಬದಿ ನೀವು ಕೆಳಗಿಳಿದ್ರೆ ಕರಾವಳಿ ಪ್ರದೇಶ, ಇಲ್ಲಿ ಸಿಆರ್ಝೆಡ್ ಮಧ್ಯದಲ್ಲಿ ಉಳಿದ 30-40 ಕಿಲೋಮೀಟರ್ ಅಷ್ಟು ವ್ಯಾಪ್ತಿಯಲ್ಲಿ ಮಾತ್ರ ಅಲ್ಲಿ ನಿಮ್ಮ ಭೌಗೋಳಿಕವಾಗಿ ಏನು ಸರಿ ಇರುವುದಿಲ್ಲ. ಯಾರು ಏನು ಮಾಡ್ತಾರೆ ಹೇಳಿ? ತುಂಬಾ ಕಷ್ಟ. ಇದನ್ನು ಸರ್ಕಾರವೇ ಮುತುವರ್ಜಿ ವಹಿಸಿಕೊಂಡು ಸರಿಯಾದ ರೀತಿಯಲ್ಲಿ ಒಂದು ನಮ್ಗೆ ಬೇಡ, ಹತ್ತಿರದ 2 ರಾಜ್ಯದಲ್ಲಿ ಮಾಡಿದ್ದಾರೆ, ಕೇರಳ ಮತ್ತು ಗೋವಾದಲ್ಲಿ. ಅದನ್ನಾದ್ರೂ ನೋಡ್ಬೋದಲ್ಲ, ನಮ್ಗೆ ಅಷ್ಟೊಂದು ಸರಿ, ನಾವೇನ್ ಜಾಸ್ತಿ ಕೇಳ್ತಾ ಇಲ್ಲ. ಕರೆಕ್ಟ್ ಕರೆಕ್ಟ್. ಅಲ್ಲ, ಆದ್ರೆ ಈ ಹಿಂದೆ ಡಿ ವಿ ಸದಾನಂದಗೌಡರು ನಮ್ಮ ಇಲ್ಲಿ ಸಂಸದರಾಗಿದ್ದಾಗ ಮನವಿ ಕೊಟ್ಟಾಗ ಕಾಂಗ್ರೆಸ್ ಗೌರ್ಮೆಂಟ್ UPA ಸರ್ಕಾರ ಕೇಂದ್ರದಲ್ಲಿತ್ತು. ಆವಾಗ ಇವರು ಹೇಳ್ತಿದ್ರು ಅಲ್ಲಿ ಅವರು ನಮ್ಮ ಸರ್ಕಾರ ನಮ್ದಲ್ಲ, ಕಾಂಗ್ರೆಸ್ ಇದೆ, UPA ಇದೆ, ಮಾಡ್ತಾ ಇಲ್ಲ ಅಂತ. ಈಗ ಅವ್ರದೇ ಸರ್ಕಾರ ಇದೆ, ಅವ್ರು ಇಲ್ಲಿದ್ದವರು ಈಗ ಸಚಿವರಾಗಿದ್ದಾರೆ.
ಹೌದು, ಇದ್ರಲ್ಲಿ ಇದ್ರಲ್ಲಿ ತೊಂದರೆ ಅನುಭವಿಸುವುದು ಬಡಪಾಯಿಗಳಾದ ನಾವು ಮಾತ್ರ ಅಂತ ಜನಸಾಮಾನ್ಯರು. ಆಚೆ ಬದಿಯಲ್ಲಿ ಎಲ್ಲ ಸರಿ ಆಗ್ತಾ ಉಂಟು, ಕರಾವಳಿಯಲ್ಲಿ ಇನ್ನೊಂದು 10-15 ವರ್ಷ ಬಿಟ್ರೆ ನಮ್ಮ ಪರಿಸ್ಥಿತಿ ಉಂಟಲ್ಲ, ಖಂಡಿತ ಪ್ರತಿಯೊಂದಕ್ಕೂ ನಾವು ಹೋರಾಟ ಮಾಡುವಂತ ಪರಿಸ್ಥಿತಿ ನೀವು ನಿರ್ಮಾಣ ಅಲ್ಲ. ಈಗಾಗಲೇ ಬಂದ್ಬಿಟ್ಟಿದೆ ಯೋಗೀಶ್ ಅವರ, ಈಗ ನೋಡಿ ಏನು ಹೆದ್ದಾರಿಯ ವಿಚಾರ ಇರಬಹುದು, ಕಸ್ತೂರ್ ರಂಗನ್ ಇರಬಹುದು, ಡೀಮ್ಡ್ ಫಾರೆಸ್ಟ್ ಇರಬಹುದು, ಮರಳು ಸಮಸ್ಯೆ ಇರಬಹುದು, ಡೀಮ್ಡ್ ಫಾರೆಸ್ಟ್ ಮತ್ತೆ ಗೋಮಾಳ ಮತ್ತೆ ಗೋಚಾರ ಮತ್ತೆ ಕುಂಕಿ ಇಂಥದಕ್ಕೆಲ್ಲ ಸಮಸ್ಯೆ ನೋಡಿದೆ. ಸುಪ್ರೀಂ ಬೆಟ್ಟು ಇದಕ್ಕೆಲ್ಲ ಒಂದೊಂದು ಕಾನೂನು ಆದ್ರಿ, ಗೋಮಾಳ ಅಂತ ಸಿಗಲಿಕ್ಕೆ ಆಗುದಿಲ್ಲ, ಅದು ಅಷ್ಟು ಕಷ್ಟ ಉಂಟು. ಫಾರೆಸ್ಟ್ ಅಂತೂ ಕೊಡುದೇ ಇಲ್ಲ ಅದ್ರ ಮೊದಲು. ಅಲ್ಲ ಈಗ ಪ್ರಜಾ ಮೊನ್ನೆ ಬಂದದಿಷ್ಟು ಗೋಮಾಳವನ್ನು ತೆಗೆದಿದ್ದಾರೆ ಅಂತ ಹೇಳಿ ಮೊನ್ನೆ ಪೇಪರ್ ಅಲ್ಲಿ ಇತ್ತು. ಹೌದು ಹೌದು ಹೌದು, ಆದ್ರೆ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ನಡೆಸುವ ಸರ್ಕಾರ ಅಂತ ಹೇಳುವಂತ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ, ಅದರಲ್ಲಿ ಪ್ರಜೆಗಳಿಗೆ ಸಾಮಾನ್ಯ ಜನಸಾಮಾನ್ಯರಿಗೆ ಯಾವುದೇ ನ್ಯಾಯ ಸಿಗ್ತಾ ಇಲ್ಲ ಅಂತ. ಖಂಡಿತ ಖಂಡಿತ, ನಾವು ಈಗ ಒಂದು 5 ವರ್ಷದಿಂದ ಪ್ರತಿಯೊಂದಕ್ಕೂ ಹೋರಾಟದ ದಾರಿ, ಒಬ್ಬರು ಈಗ ಸಿಆರ್ಸಿ ಬರ್ತಾರೆ, ಮತ್ತೊಂದು ಕಡೆಯಲ್ಲಿ ನಿಮ್ಮ ಯಾವುದು ಟೌನ್ ಪ್ಲಾನಿಂಗ್ ಅಲ್ಲಿ ಬರುವಂತದ್ದು, ಯಾಕೆಂದ್ರೆ ಒಂದು ಸರ್ತಿಗೆ ನಿಮ್ಮ ಏರಿಯಾವನ್ನು ನಿಮ್ಗೆ ಗೊತ್ತಿಲ್ಲದೆ ರೆಡ್ ಝೋನಿಗೆ ಹಾಕಿದ್ರೆ ಈ ಹೋಟೆಲ್ ಫ್ರೀ ಮಾಡ್ಲಿಕ್ಕೆ ಸಾಧಾರಣ ಬ್ರೋಕರಿಂದ 3,000-4,000 ರೂಪಾಯಿ ಕೇಳ್ತಾರೆ ಒಂದೊಂದು ಸೆಂಟ್ಗೆ. ರೆಡ್ ಝೋನ್ ಬರುವಂತ ಜಿಲ್ಲೆಯಲ್ಲಿ ಶಾಲೆ ಕಾಲೇಜು ಆಸ್ಪತ್ರೆ ಇಂಥದ್ದೆಲ್ಲ ಬರುವಾಗ ಅವರೇ ಬೀರುವುದು 1 ಎಕರೆ, ಅವ್ರೇನ್ ಮಾಡ್ತಾರೆ ಇಡೀ ಸರ್ವೆ ನಂಬರ್ ಹಾಕುವಾಗ ಸಾಧಾರಣ 5-6 ಎಕರೆ ಹೋಗುವಾಗ ಹತ್ತಿರ ನಾವು ಯಾವ ತಪ್ಪು ಮಾಡಿದ್ದಾರೆ ಅವ್ರ ರೆಡ್ ಝೋನ್ ಅಲ್ಲಿ ಬಂದ. ಕರೆಕ್ಟ್ ಕರೆಕ್ಟ್. ನೀವು ಏನಾದರೂ ಮಾಡಲಿ ಅಲ್ಲಿ ಸ್ಥಳೀಯರನ್ನು ಆ ಗ್ರಾಮದವರನ್ನು ಅವರನ್ನೆಲ್ಲ ತಿಳ್ಕೊಂಡು ಮಾಡಿದ್ರೆ ಮಾತ್ರ ಇದೆಲ್ಲ ಸರಿಯಾಗ್ತದೆ. ಅಲ್ಲ ಯೋಗೀಶ್ ಈಗ ಕೊನೆಯದಾಗಿ ಏನಂದ್ರೆ, ಈಗ ನೀವು ಸಾಕಷ್ಟು ಜನ ನಮ್ಮ ಕರಾವಳಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಮಾಹಿತಿ ಹಕ್ಕು ಕಾರ್ಯಕರ್ತರಿದ್ದೀರಿ, ಸಾಮಾಜಿಕ ಹೋರಾಟಗಾರರಿದ್ದೀರಿ, ನಿಮ್ಮ ಒಂದು ಸಂಘಟಿತ ನೇತೃತ್ವದಲ್ಲಿ ಒಂದು ಇದರ ಬಗ್ಗೆ ಯಾಕೆ ಒಂದು ಕಾನೂನಾತ್ಮಕ ಹೋರಾಟವನ್ನು ಮಾಡ್ಕೊಳ್ಳಿಕ್ಕೆ ಆಗಲ್ಲ, ಖಂಡಿತವಾಗಿ ನಾವು ಸ್ಪಂದನ ವಾಹಿನಿ ಕಡೆಯಿಂದ ನಿಮಗೆ ಬೆಂಬಲವನ್ನು ಕೊಡ್ತೇವೆ ಅಂತ ಈ ಮೂಲಕ ಕೊಟ್ಟಿದ್ದೀರಿ. ನಾವು ತುಂಬಾ ಕೃತಿ ಚಂದ ಸ್ಪಂದನದಲ್ಲಿ ಬಂದಿದೆ. ನಾವು ಈಗಾಗಲೇ ಆಜ್ಞರ ಜಾಗದ ಬಗ್ಗೆ ಈಗ ಸ್ವಲ್ಪ ನಮ್ಮದು ಟೆನ್ಷನ್ ಉಂಟು, ಆ ಸೈಡ್ ಅಲ್ಲೇ ನಾವು ಮುಂದೆ ಇದಕ್ಕೆ ನಾವು ಖಂಡಿತ ಬರ್ತೇವೆ, ಮತ್ತೆ ಅಂಗಡಿ ಅವರಿಗೆ ಹೇಳಿ ನಾವು ಅವರ ಬೆಂಬಲ ಖಂಡಿತ ಕೊಡ್ತೇವೆ. ಓಕೆ ಸರ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಳಿಗಾಗಿ ಧನ್ಯವಾದಗಳು ಸರ್. ಏನು ಯೋಗೀಶ್ ಅವರು ಆರ್ ಟಿ ಕಾರ್ಯಕ್ರಮದಲ್ಲಿ ಯೋಗೀಶ್ ಅವರು ಹೇಳಿದ ಕೆಲವೊಂದು ಅಂಶಗಳಂದ್ರೆ, ನಮಗೆ ಯಾವುದೇ ಯೋಜನೆ ಮಾಡುವಾಗ ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಮ್ಮ ಸಂವಿಧಾನ ಪ್ರಕಾರ ಜನರಿಂದ ಒಪ್ಪಿಗೆ ಪಡೆಯಬೇಕು ಅಂತ. ಓಕೆ 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 ಸರ್, ಒಂದು ನಿಮಿಷ. ಈಗ ಏನು ನೀವು ಈಗ ಹೇಳ್ತಾ ಇದ್ರಿ, ಯೋಜನೆ ಪ್ಲಾನಿಂಗ್ ಪ್ಲಾನಿಂಗ್ ನ ಬಗ್ಗೆ ಏನು ಪ್ರಿಪರೇಷನ್ ಇರಬೇಕು, ಮತ್ತೆ ಪಬ್ಲಿಕ್ ಇಂದ ಅದಕ್ಕೆ ಇನ್ಫಾರ್ಮೇಶನ್ ಮಾಹಿತಿ ಕೊಟ್ಟು ವೀಕ್ಷಕರೇ, ನಾವು ಯೋಜನೆ ಮತ್ತು ಮಾಹಿತಿ ಇದರ ಬಗ್ಗೆ ನಮ್ಮ ಚರ್ಚೆಯನ್ನು ಮುಂದುವರಿಸ್ತೇವೆ. ಅದಕ್ಕಿಂತ ಮೊದಲು ತಗೊಳ್ತಾ ಇದೆ ಒಂದು ಪುಟ್ಟ ವಿರಾಮ. ಎಷ್ಟೋ ಆಯ್ತು, ಇನ್ನು ಒಂದು ಸ್ಲಾಟ್ ಇತ್ತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವೇನು ಇವತ್ತು CRZ ಅವಾಂತರದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಕೇರಳ ರಾಜ್ಯಕ್ಕೊಂದು ನ್ಯಾಯ, ಗೋವಾಕ್ಕೊಂದು ನ್ಯಾಯ, ನಮಗೊಂದು ನ್ಯಾಯ, ಈ ಎಲ್ಲ ಒಂದು ಕಡೆ ನಮ್ಮ ರಾಜ್ಯ ಸರ್ಕಾರ ಮತ್ತು ರಾಜ್ಯದಿಂದ ಆಯ್ಕೆಯಾಗಿ ಹೋಗಿರುವಂಥ ಸಂಸದರಲ್ಲಿ ಜನರ ಬಗೆಗಿನ ನಿರ್ಲಕ್ಷ್ಯ ಧೋರಣೆ ಎದ್ದು ಕಾಣ್ತಾ ಇದೆ ಅನ್ನೋದಕ್ಕೆ ನಮ್ಮ ಹತ್ರ ಸಾಕಷ್ಟು ಉದಾಹರಣೆಗಳಿವೆ. ಅದರಲ್ಲಿ CRZ ಕೂಡ ಒಂದು. ಏನು ಈಗ ಯೋಗೀಶ್ ಅವರು ಸಾಮಾಜಿಕ ಕಾರ್ಯಕರ್ತರು ಮಾತಾಡ್ತಾ ನಮಗೆ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟರು. ವೀಕ್ಷಕರ ಈ ಬಗ್ಗೆ ಒಂದು ಕರೆ ಇದೆ. ಹಲೋ ಹಲೋ ಹಲೋ, ತಾವು ಎಲ್ಲಿಂದ ಮಾತಾಡ್ತಿದ್ರಿ, ಯಾರು ಮಾತಾಡ್ತಿದ್ರಿ ಸರ್? ಯರ್ಮಾಲ್ನಿಂದ, ವಿನಯ್ ಅಂತ. ಹೇಳಿ ಸರ್, ಹೇಳಿ. ಸರ್, ಅದೇ ಯೋಗೀಶ್ ಅವರ ಮಾತಿಗೆ ಮುಂದುವರಿಸುತ್ತಾ ಹೇಳಿ ಸರ್, CRZ ಇಫೆಕ್ಟ್ ಆಗುವುದು ಯಾರು? ಬಡ ಜನರಿಗೆ, ನಮ್ಮ ಯಾವುದೇ ಆದ್ರೆ ಕನ್ವರ್ಷನ್ ಮನೆ ಕಟ್ಟೋದು ಅದಕ್ಕೆ. ಈಗ ನಾವು ಸರಿಸುಮಾರು ಕೈಪುಂಜಾಲಿಂದ ಹಿಡಿದು ಪಡೆದಿದ್ರವರೆಗೂ ಎಷ್ಟು
ಎಲ್ಲ ಆಗಿವೆ, ಅದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಮತ್ತೆ ಸಿಆರ್ಝಡ್ ಏರಿಯಾದಲ್ಲಿ ಸಿಲಿಕಾ ಮರಳುಗಾರಿಕೆ ಅಕ್ರಮವಾಗಿ ನಡೀತಾ ಇದೆ, ಇದಕ್ಕೆ ಯಾವುದೇ ಅಧಿಕಾರಿಗಳು ಬರುವುದಿಲ್ಲ. ಈ ಅಕ್ರಮ ಮರಳುಗಾರಿಕೆಯಿಂದ ಇಡೀ ಕರಾವಳಿ ಭಾಗದಲ್ಲಿ ಕುಡಿಯುವ ನೀರಿನಲ್ಲೂ ಇವತ್ತು ಕ್ಲೇ ಬರ್ತಾ ಇದೆ. ಅಕ್ರಮ ಮರಳುಗಾರಿಕೆ ಮಾಡ್ತಾರೆ, ಕೃಷಿಗೆ ಹಾಗೆ ಹೀಗೆ ಅಂತ ಉಪಯೋಗ ಅಲ್ಲಿ ಡಾಕ್ಯುಮೆಂಟರಿ ತೋರಿಸಿ ಇದು ಒಪ್ಪಿಗೆ ಪಡ್ಕೊಂಡು ಅಲ್ಲಿ ಎಲ್ಲಿಂದ ತಂದ ಕೆಂಪು ಮಣ್ಣು ಇನ್ನೊಂದು ಏನೋ ತಂದು ಇಲ್ಲ ಅಲ್ಲಿ ಸುರಿದು ಎಲ್ಲಾ ಕಡೆನೂ ಬಾವಿಯಲ್ಲೂ ಕಲುಷಿತ ನೀರು ಬರ್ತಾ ಇದೆ. ಇನ್ನೊಂದು ಏನಂದ್ರೆ ಸಿಂಪಲ್ ಸರ್, ಈ ಸಮುದ್ರದ ಕೊರತೆ ಆಗುವುದೇ ಈ ಅಕ್ರಮ ಮರಳುಗಾರಿಕೆಯಿಂದ. ಯಾಕಂದ್ರೆ ನ್ಯೂಟನ್ ಇದು ತರ್ಡ್ ಲಾ, ಎವ್ರಿ ಆಕ್ಷನ್ ದರ್ ಇಸ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್. ಸಮುದ್ರದ ಹೊಡೆತವನ್ನು ಮೊದಲಿನ ಯಾವುದು ನೈಸರ್ಗಿಕವಾಗಿತ್ತು ಅದನ್ನ ತೆಗೆದು ಮತ್ತೊಂದು ಹಾಕಿದಾಗ ಈ ಹೊಡೆತವನ್ನು ತಾಳದೆ ಯಾವತ್ತಿನಿಂದ ಈ ಅಕ್ರಮ ಮರಳುಗಾರಿಕೆ ನಮ್ಮ ಕರಾವಳಿ ಭಾಗದಲ್ಲಿ ಈ ಸಿಲಿಕಾ ಮರಳುಗಾರಿಕೆ ಶುರು ಆಯ್ತು ಆವತ್ತಿನಿಂದಲೇ ನೀವು ಇದು ಯಾವ್ದು ಸಮುದ್ರ ಕೊರೆತ ಅನ್ನೋದು ಜಾಸ್ತಿ ಆಯ್ತು. ಇದ್ರ ಬಗ್ಗೆ ದಯವಿಟ್ಟು ಅಲ್ಲಿರುವ ಹೆಗ್ಡೆ ಅವರು ಮಾತಾಡ್ತಾರೆ, ಹೆಗ್ಡೆ ಅವರು ಮಾತಾಡ್ತಾರೆ ಇಲಾಖೆಗೆ. ಅಂದ್ರೆ ನಾವು ಪ್ರಯತ್ನಿಸಿದ್ದೀವಿ, ಅದಕ್ಕೆ ಯಾವುದೇ ರೀತಿಯ ಇದು ಸಿಗೋದಿಲ್ಲ. ನಾವು ಸಿಆರ್ಝಡ್ ಅಲ್ಲಿ ಮಾತಾಡಿದ್ವಿ, ಅದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬರುತ್ತೆ. ಲಾಸ್ಟ್ಗೆ ಅವ್ರು ಹೇಳೋದೇನು ಗೊತ್ತಾ, ನಮ್ಮ ಹತ್ರ ಸಿಬ್ಬಂದಿ ಕಡಿಮೆ ಇದೆ, ವಾಹನ ಸೌಲಭ್ಯ ಕಡಿಮೆ ಇದೆ, ಆ ರೀತಿಯ ಸಬೂಬು ಹೇಳ್ಕೊಂಡು ಇದು ನಡೀತಾ ಇದೆ. ಅವ್ರಿಗೆಲ್ಲ ಯಾವುದೇ ಸಮಸ್ಯೆ ಇಲ್ಲ. ಯಾವನೇ ಒಬ್ಬ ಬಡಪ ಪಾಪ ಅವನೇನು ಮನೆ ರಿಪೇರಿ ಮಾಡ್ಬೇಕಾದ್ರೆ ಇವತ್ತಿನ ದಿವಸ ಇವ್ರ ಕೈ ಕಾಲು ಇಟ್ಕೊಂಡು ಈ ಸಮಸ್ಯೆಗಳು ಬರ್ತಾ ಇವೆ. ಎಷ್ಟೋ ಬಂಗ್ಲೆಗಳು ಆಗುತ್ತಿವೆ, ಅವ್ರಿಗೇನು ಸೇರ್ಜೆಡ್ ಲಾಭ ಆಗೋದಿಲ್ವಾ? ಕರೆಕ್ಟ್ 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 ಕರೆಕ್ಟ್. ಹೌದೌದು. ಓಕೆ, ಥ್ಯಾಂಕ್ ಯು ವಿನಯ್ ಅವರೇ ತಮ್ಮೆಲ್ಲರ ಮಾಹಿತಿಗಾಗಿ. ಇದ್ರ ಬಗ್ಗೆ ಹೆಗ್ಡೆ ಅವರು ಉತ್ತರ ಕೊಡ್ತಾರೆ. ಧನ್ಯವಾದಗಳು ಸರ್. ಏನು ಅವರು ಹೇಳ್ತಾ ಇದ್ರು ನಿಮಗೆ ಕಾನೂನು, ಒಬ್ರಿಗೊಂದು ಕಾನೂನು ಇನ್ನೊಬ್ರಿಗೊಂದು ಕಾನೂನು. ವಿನಯ್ ಅವ್ರು ಹೇಳ್ತಾ ಇದ್ದಾರೆ ಈ ಸಿಆರ್ಝಡ್ ತರಲಿಕ್ಕೆ ಮೇನ್ ಕಾರಣನೇ ಈ ಪ್ರಕೃತಿಯ ಅಸಮತೋಲನ ನಿಯಂತ್ರಣ ಮಾಡಲಿಕ್ಕೆ. ಪ್ರಕೃತಿ ದತ್ತವಾಗಿ ನಿಮಗೆ ಕಾಂಡ್ಲ ಮರಗಳು ಅಲ್ಲಿ ಸಮುದ್ರದ ಹತ್ರ ಅದು ಇದು ಮೀನುಗಳು ದಡದಲ್ಲಿ ಹತ್ರ ಬಂದು ಸಮೀಪದಲ್ಲಿ ಮೊಟ್ಟೆ ಇಡುವಂಥದ್ದು ಮರಿ ಮೀನು ಉತ್ಪಾದನೆ ಆಗುವುದು ಇದೆಲ್ಲ ಪ್ರಕೃತಿ ದತ್ತವಾಗಿರುವುದು. ಓಕೆ, ಮನುಷ್ಯನು ಅದನ್ನು ಆಕ್ರಮಿಸಿದಾಗ ಪ್ಲಾಸ್ಟಿಕ್ಗಳು ವಿಷಕಾರಿ ವಸ್ತುಗಳನ್ನು ಹಾಕಿದಾಗ ಮೀನುಗಳು ಸಾಯ್ತದೆ. ಅವನ ಕೃತ್ರಿಮವಾಗಿ ಈ ದಿಬ್ಬಗಳನ್ನು ತೆಗಿತಾನೆ. ಸೊ ಆವಾಗ ಆಟೋಮೆಟಿಕ್ಕಾಗಿ ನೀರು ಅದನ್ನು ತಡೆಯಲು ನಮಗೂ ಸಾಧ್ಯ ಇಲ್ಲ, ಅದನ್ನು ಸಾಧ್ಯ ಇಲ್ಲ, ಅದರ ಕೊರತೆ ಶುರುವಾಗ್ತದೆ. ಎರಡನೇದಾಗಿ ಸಿಆರ್ಝಡ್ ತಂದಿದ್ದು ಇಂಟೆನ್ಷನು ಒಳ್ಳೆಯ ಇಂಟೆನ್ಷನು. ಆವಾಗ ಅದರಲ್ಲಿ ನೋಡಿ, ಯಾವುದೇ ಒಂದು ಕಾರ್ಯಕ್ರಮ ಪ್ರಾಜೆಕ್ಟ್ ಬರೋ ಮುಂಚೆ ಜನರಿಗೆ ಮಾಹಿತಿ ಕೊಟ್ಟು ಜನರಿಂದ ಅನುಮತಿ ಅಂದರೆ ಅವರಿಂದ ಅಹವಾಲು ಸ್ವೀಕರಿಸಿ ಸರಿಯ ತಪ್ಪನ್ನು ಸಮತೋಲನ ಚಿತ್ತದಿಂದ ಆಲಿಸಿ ಆಮೇಲೆ ತರಬೇಕಂತ ಕಾನೂನು ಹೇಳ್ತದೆ. ಕರೆಕ್ಟ್. ಅಧಿಕಾರ ವಿಕೇಂದ್ರೀಕರಣದ ಸ್ಥಿತಿಯಲ್ಲಿ ಇಲ್ಲಿ ಏನಾಗಿದೆ ನಮ್ಮ ದುರಂತಗಳು ಅಂತ ಹೇಳಿದರೆ ಇದೆಲ್ಲ ಬರುವಾಗ ಕೇಳಿದರೆ ಹೈ ಟೀಮ್ಗಳು ತಂದಿದ್ದು ಅಥವಾ ಹೈ ಟೆಕ್ನಾಲಜಿ ಯೂಸ್ ಮಾಡಿದ್ದೀವಿ, ಇಲ್ಲಿ ಸಿಆರ್ಝಡ್ ಅಲ್ಲಿ ಹೆಲಿಕಾಪ್ಟರ್ ಯೂಸ್ ಮಾಡಿದ್ದೀವಿ ಅಂತ ಉತ್ತರ ಕೊಡ್ತಾರೆ. 10,000 ಗುಡಿಸಲು 350 ಕಿಲೋಮೀಟ್ರಲ್ಲಿ 10,000 ಗುಡಿಸಲು ಅಲ್ಲಿ ದೊಡ್ಡದಾಗಿ ಕಾಣುವುದಿಲ್ಲ. ಇಲ್ಲಿ 350 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಉಳ್ಳಾಳದಿಂದ ಕಾರವಾರದವರೆಗೆ 10,000 ಗುಡಿಸಲು ಅಂತ ರೆಕಾರ್ಡ್ ಹೇಳ್ತದೆ. ಇದು ತಪ್ಪು ಮಾಹಿತಿ, ಯಾರೋ ಮಾಡಿರೋ ತಪ್ಪು ಮಾಹಿತಿ. ಆ ಮಾಹಿತಿ ತಪ್ಪಾಗಿದೆ ಅಂತ ನಮ್ಮ ಜನಪ್ರತಿನಿಧಿಗಳು ಅದರ ಬಗ್ಗೆ ಧ್ವನಿ ವಾದ ಮಾಡುವ. ಇದರಿಂದ ಏನಾಗಿದೆ, ಇಂಪ್ಯಾಕ್ಟ್ ಬಂದಿದೆ. ಸಿಆರ್ಝಡ್ ಅಂತ ಹೇಳಿ ಪ್ರೊಡಕ್ಷನ್ ತಂದಾಗ ಅದನ್ನು ಕೆಲವರು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ವಂಶ ಪಾರಂಪರ್ಯವಾಗಿ ಮೀನುಗಾರಿಕೆ ಮಾಡಿಕೊಂಡು ಎಲ್ಲೋ ಅಜ್ಜ ಅಜ್ಜಿದು ಸಣ್ಣ ಆಸ್ತಿಗಳಿದ್ದು ಆ ಮನೆಗಳು ಬಿದ್ದೋಗೋ ಸ್ಥಿತಿಯಲ್ಲಿದೆ, ಅಥವಾ ಇನ್ನು ಅವರೊಳಗೆ ಪಾಲ್ ಮಾಡ್ಕೊಂಡ್ರಲ್ಲಿ ಇಡ್ಲಿಕ್ಕೆ ಜಾಗ ಇಲ್ಲ, ಅದನ್ನು ಮಾರಿ ಬೇರೆಲ್ಲಾದರೂ ಹೋಗಿ ಸೆಟ್ಲ್ ಆಗೋಣಂಥವರಿಗೆ ಇವಾಗ ತೊಂದರೆ ಅನುಭವಿಸ್ತಾ ಇದ್ದಾರೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅದನ್ನು ಈ ಹಣ ಉಳ್ಳವರು ದುರುಪಯೋಗ ಪಡಿಸ್ಕೊಳ್ತಾರೆ. ಅಲ್ಲಿ ಏನಂತ ಹೇಳಿದರೆ ಝೋನ್ 2 ಅಲ್ಲಿ, ಝೋನ್ 1 ಅಲ್ಲಿ ಅಂತಿಲ್ಲ, ಅಲ್ಲಿ ನಮ್ಮಲ್ಲಿ ಮಾರ್ಕಿಂಗ್ ಮಾಡದೇ ಇರಲಿಕ್ಕೆ ಹೋಗಿ ಹಣ ಉಳ್ಳವರು ಈ ಝೋನ್ 2 ಅಲ್ಲಿರುವ ಹಳೆ ಬಿಲ್ಡಿಂಗ್ನ ರಿನಿವೇಶನ್ ಅಂತ ಡೋರ್ ನಂಬರ್ ಹಿಡ್ಕೊಂಡು ಅವನಿಗೇನೋ ಸ್ವಲ್ಪ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ಇವರು ಅದು ರಿನಿವೇಶನ್ ಹೊಸ ಬಿಲ್ಡಿಂಗ್ ಅಂತ ಹೇಳೋದಿಲ್ಲ, ದುರಸ್ತಿ ಮಾಡ್ತೇವೆ ಅಂತ ಎರಡು ಫ್ಲೋರ್ ಬಿಲ್ಡಿಂಗು 3 ಫ್ಲೋರ್ ಬಿಲ್ಡಿಂಗ್ ಬರ್ತಾರೆ. ನಿಮಗೆ ನೆನಪಿರ್ಬೋದು 3-4 ವರ್ಷದ ಹಿಂದೆ ಅದರ ಬಗ್ಗೆ ಕಾರ್ಯಾಚರಣೆ ಮಾಡಿ ಉಳ್ಳಾಳದಲ್ಲಿ ಕೆಲವೊಂದು ಡಿಮಾಲಿಶ್ ಮಾಡಿದ್ದಾರೆ. ಸ್ಟಿಲ್ ಇದು ಬರ್ತಾ ಇದೆ, ಟೂರಿಸಮ್ ಅವರ ಒಂದು ಡೆವಲಪ್ಮೆಂಟ್ ಇದಕ್ಕಾಗಿ. ಬಟ್ ಅದೇ ಒಂದು ಬಡವನಿಗೆ ಮನೆ ಕಟ್ಟಲಿಕ್ಕೆ
ಮೆಡ್ರಾಸಿಗೆ ಹೋಗಿ ಅವನಿಗೆ ತರಲಿಕ್ಕೆ ಸಾಧ್ಯ ಇದೆ ಸ್ವಾಮಿ? ಇಲ್ಲ, ಆಗೋದಿಲ್ಲ. ಅದನ್ನೇ ಅವರು ಯೋಗೀಶ್ ಅವರು ಮಾತಾಡುವಾಗ ಹೇಳ್ತಾ ಇದ್ರು. ಉಡುಪಿಯಲ್ಲಿ ಮುಂಚೆ ಇತ್ತು ಆಫೀಸು, ಅವ್ರು ಕೇಳಿದ್ರು ಏನು ನಮಗಿಲ್ಲಿ ಯಾವ ಅಧಿಕಾರ ಇಲ್ಲ, ನಾವು ಮೆಡ್ರಾಸಿಗೆ ಹೋಗ್ಬೇಕು, ಮಡ್ರಾಸ್ ಕೇಳಬೇಕು ಅಂತ. ಇದು ನಾವು ವಾಸ್ತವ್ಯವಾಗಿ ತುಂಬ ಸಲ ಕೇಳಿದಾಗಲೂ ಇದೇ ಆನ್ಸರ್ಗಳು ಬರ್ತಾ ಇತ್ತು. ಬಟ್ ಇದಕ್ಕೆ ನಮ್ಮ ಒಂದು ಕೂಗು ಎಷ್ಟು ಸಾಕಾಗೋದಿಲ್ಲ. ಇದನ್ನು ನಾವು ವಾಸ್ತವ್ಯ ಕರೆಕ್ಟ್ ಮಾಡಬೇಕಾಗಿದ್ದಾರೆ ಜನಪ್ರತಿನಿಧಿಗಳು. ಕರೆಕ್ಟ್, ಅವರ ಕಿವಿ ಹಿಂಡಬೇಕಾದವರು ನಾವು. ನಾವು ಇಲ್ಲಿ ಏನಾಗಿದೆ ಸರಿ, ಅದು ಆ ಸರ್ಕಾರ, ಈ ಸರ್ಕಾರ, ಈ ಸರ್ಕಾರ ಆಗಿದೆ. ಇವತ್ತು ನಮ್ಮ ಸಂಸದರಲ್ಲಿ ನಾನು ಕೆಳಗಳೆ ಬಣ ಮಾಡುವುದೇನೆಂದರೆ, ರಾಜ್ಯದ ಮುಖ್ಯಮಂತ್ರಿಯವರು 2016 ಮಾನ್ಯ ಪ್ರಧಾನ 5/7/2016 ಪತ್ರ ಸಂಖ್ಯೆ CM 242/GOI/2016 ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಪ್ರಧಾನ ಭಾರತ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಇದರ ಬಗ್ಗೆ ಪತ್ರ ಬರೆದಿದ್ದಾರೆ. ಸಂಸದರು ತಮ್ಮ ಒಂದು, ತಮ್ಮ ಪಕ್ಷದವರೇ ಇರೋದು, ತಮ್ಮ ಒಂದು ಗುಡ್ವಿಲನ್ನು ಯೂಸ್ ಮಾಡಿ ಪರಿಸರ ಮತ್ತು ಅರಣ್ಯ ಇಲಾಖೆ ಸಚಿವರ ಮೇಲೆ ಒತ್ತಡ ತಂದು ಈ ಕರ್ನಾಟಕ ಕರಾವಳಿ ಭಾಗದ ಜನರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡಬೇಕಾಗಿತ್ತು. ಪ್ರಾಮಾಣಿಕವಾಗಿ ಯತ್ನ ಮಾಡಬೇಕಂತ ನಾನು ಇನ್ನೂ ಕಳಕಳಿಯಾಗಿ ಅವರಲ್ಲಿ ಕೇಳ್ಕೊಳ್ತೇನೆ. ಅಲ್ಲ, ಈಗ ಇನ್ನೊಂದು, ಈ CRZ ನಿಯಂತ್ರಣ ಕಾಯ್ದೆ ತಿದ್ದುಪಡಿ ಇದೆ, ಹೊಸ ಮಾಸ್ಟರ್ ಪ್ಲಾನ್ ಅಂತ ಒಂದು, ಅದರ ಬಗ್ಗೆ ಅದು ಏನು? ಹೊಸ ಮಾಸ್ಟರ್ ಪ್ಲಾನ್ ಅಂದ್ರೆ ನೋಡಿ, ಈಗ 1991 ತುಂಬ ಚೇಂಜ್ ಆಗಿದೆ. 16 ವರ್ಷದಲ್ಲಿ, ಸಾರಿ 26 ವರ್ಷದಲ್ಲಿ ಭೌಗೋಳಿಕವಾಗಿ ತುಂಬ ಚೇಂಜ್ ಆಗಿದೆ. ಹೊಸ ರಸ್ತೆಗಳು ಬಂದಿರ್ಬೋದು, ಹೊಸ ಬಿಲ್ಡಿಂಗ್ಗಳು ಬಂದಿರ್ಬೋದು, ಇನ್ನೊಂದು ಬಂದಿರ್ಬೋದು, ಅಥವಾ ಜನ ವಸತಿ ಜಾಸ್ತಿಯಾಗಿ, ಜನಸಂಖ್ಯೆ ಜಾಸ್ತಿಯಾಗಿ ಸ್ಪ್ರೆಡ್ ಆಗಬೇಕಾಗತ್ತೆ. ಭೂಮಿ ದೊಡ್ಡದಾಗುವುದಿಲ್ಲ ಜನಸಂಖ್ಯೆ ದೊಡ್ಡದಾದಾಗ. ಆವಾಗ ಇದನ್ನು ಮಾಡಿ ಒಂದು ಇದಕ್ಕಾಗಿ ರೋಡು ಇದಕ್ಕೆ ಕನ್ವೀನ್ ಮಾಡಲಿಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಮಾಡಬೇಕು ಅಂತ. ಇನ್ನು ಇದನ್ನು ಚೇಂಜ್ ಮಾಡಲಿ ಮತ್ತೆ 25 ವರ್ಷ ನಾವು ಕಾಯಬೇಕು. ಅದಕ್ಕಾಗಿ ಅವರು ಕರಡು ಪ್ರತಿಯನ್ನು ಮಾಡಿ ಎಲ್ಲ ಸ್ಟೇಟ್ ಗೌರ್ಮೆಂಟ್ಗೆ ತಮ್ಮ ಒಬ್ಜೆಕ್ಷನ್ಗಳು, ತಮ್ಮಲ್ಲಿ ಎಷ್ಟು ರೋಡ್ಗಳು ಡೆವಲಪ್ ಆಗಿದೆ, ಎಷ್ಟು ಮನೆಗಳಿದೆ ಅಥವಾ ಎಷ್ಟು ಆರೋಗ್ಯ ಕೇಂದ್ರ ಇದೆ, ಎಷ್ಟು ಶಾಲೆಗಳಿದೆ, ಇದನ್ನೆಲ್ಲ ಡೀಟೇಲ್ ಮಾಹಿತಿಗಳನ್ನು ಕೇಳಿದ್ದಾರೆ. ಫಸ್ಟ್ ಫೇಸಲ್ಲೇ ನಮ್ಮ ಸರ್ಕಾರವು ಯಾವುದೇ ರೀತಿಯ ಒಂದು ಇದು ಹಾಕಿಲ್ಲ. ಆಮೇಲೆ ಒತ್ತಡ ಹೇರಿದಾಗ ಕೆಲವೊಂದು ಪತ್ರಗಳು ಬರೆದಿದ್ದಾರೆ. ಮೊನ್ನೆ ಹಾಕಿಲ್ಲಂದ್ರೆ ಆವಾಗ ಕೂಡ ಇಲ್ಲಿ ಕರ್ನಾಟಕದಲ್ಲಿ ಇದ್ದಿದ್ದು BJP ಸರ್ಕಾರ ಯಾವಾಗ ಒತ್ತಡ ತಂದಿಲ್ಲ ಅಂದ್ರೆ, ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಒತ್ತಡ ತರಲಿಕ್ಕೆ ಆಗಿಲ್ಲ. ಅದಾದ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದ್ಮೇಲೆ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಬಂದಾಗ, ಯಡಿಯೂರಪ್ಪ UPA ಇದ್ದಾಗ ವರದಿ ಸದಾನಂದಗೌಡರು ಮುಖ್ಯಮಂತ್ರಿ ಆದಾಗ ಇದರ ಬಗ್ಗೆ ಮಾತಾಡಿಲ್ಲ. ಮಾನ್ಯ ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಆದಾಗ ಇದರ ಬಗ್ಗೆ ಮಾತಾಡಿಲ್ಲ. ಅಯ್ಯೋ, ಕೇಂದ್ರದಲ್ಲಿ BJP ಗೌರ್ಮೆಂಟ್ ಬಂದಿದೆ. ಇಲ್ಲಿ ಕರಾವಳಿಯಲ್ಲಿ BJP ಸಂಸದರಿದ್ದಾರೆ 3 ಜನ. ಈ ರಾಜ್ಯ ಸರ್ಕಾರ ಏನು ತನ್ನ ಪಾಲಿನ ಕರ್ತವ್ಯ ಮಾಡಿದೆ ಅಂತ ಹೇಳ್ಕೊಳ್ತಾ ಇದೆ, ಅದಕ್ಕೆ ಡಾಕ್ಯುಮೆಂಟಲ್ ಎವಿಡೆನ್ಸ್ ಕೊಡ್ತಾ ಇದೆ. ಈ ಸಂಸದರು ತಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು. ಈಗ ಇವರ ಮಧ್ಯದಲ್ಲಿ ಸಾಯುವುದು ಬಡ ಜನಗಳು. ಓಕೆ, ಈಗ ಇದರಲ್ಲಿ ಕಾಂಗ್ರೆಸ್ಸಿನ ವೋಟರ್ಸ್ ಇರ್ಬೋದು, BJP ವೋಟರ್ಸ್ ಇರ್ಬೋದು, ಫಲಾನುಭವಿಗಳಲ್ಲಿ ಹೌದು, ಅವರು ಇವರಂತ ಬೈಫ್ರಿಕೇಶನ್ ಇಲ್ಲ. ಈಗ ನಾನು ಹೇಳ್ತಾ ಇರೋದು ನೋಡಿ, ಈಗ ಹೈವೇ ಇರ್ಬೋದು, ಮರಳುಗಾರಿಕೆ ಇರ್ಬೋದು, ಕಸ್ತೂರ ರಂಗನ ವರದಿ ಇರ್ಬೋದು, ಡೀಮ್ಡ್ ಫಾರೆಸ್ಟ್ ಇರ್ಬೋದು, ಇನ್ನೊಂದು ಹೆಜ್ಜೆ ಮುಂದೆ ಹೋದರೆ ಪಶ್ಚಿಮ ಘಟ್ಟ ರಕ್ಷಣೆ ಮತ್ತು ಈ ಕಡೆ ಸೆಂಟ್ರಲ್ ಗೌರ್ಮೆಂಟ್ಗೆ ಮತ್ತೆ ಪುನಃ ಸೇರ್ಪಡೆ ಕೊಡೋದಾದರೆ ರೈಲ್ವೆ, ಜಯಪ್ರಕಾಶ್ ಹೆಗಡೆ ಸಂಸದರಾಗಿದ್ದಾಗ ಸಾಕಷ್ಟು ರೈಲುಗಳ ನಿಲುಗಡೆಗೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದರು. ಇವತ್ತು ಆ ಯಾವ ರೈಲುಗಳು ಕೂಡ ನಿಲುಗಡೆ ಇಲ್ಲ, ಎಕ್ಸ್ಪ್ರೆಸ್ ಆಗಿ ಹೋಗ್ತಾ ಇದೆ, ಮತ್ತೆ ಹೊಸ ರೈಲುಗಳ ನಿಲುಗಡೆ ಅಂತೂ ಇಲ್ಲೇ ಇಲ್ಲ. ಎಲ್ಲ ಒಂದು ರೈಲ್ ಮಾತ್ರ ಹೋಗಿದೆ ಅಷ್ಟೇ, ಘೋಷಣೆ ಆಗಿದೆ, ರೈಲೇ ಬರಲಿಲ್ಲ. ಖಂಡಿತ ಖಂಡಿತ, ಎಲ್ಲ ಒಂದು ಕಡೆ ನೋಡಿ, ಜನರಿಗೆ ತಮಗೆ ಒಂದು ಮಾಹಿತಿ ಹೇಳ್ತಾ ಇದ್ದೇನೆ. ರತ್ನಗಿರಿಯಿಂದ ಗೋವಾದವರೆಗೆ ಇಲೆಕ್ಟ್ರಿಫಿಕೇಶನ್ ಡಬಲ್ ಲೈನ್ ಆಗ್ತಾ ಇದೆ ರೈಲ್ವೆ. ಅದೇ ನೋಡಿ, ಇದು ಫೋರ್ಟ್ ಸಿಟಿ ಎರಡು ಜಾಯಿನ್ ಆಗುವಂತದ್ದು, ಕಾರವಾರ ಮತ್ತು ಮಂಗಳೂರು. ಹೌದು, ಇದು ಮತ್ತೆ ಈಗ ಟ್ರಾಫಿಕ್ ಅಲ್ಲಿಂದ ಇಲ್ಲಿ ಜಾಸ್ತಿ ಇದೆ, ಗೂಡ್ಸ್ಗಳು ತರಲು ಜಾಸ್ತಿ ಇದೆ. ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಇಲ್ಲಿ ಮಾಡಲಿಕ್ಕೆ ನಮ್ಮ ಜನ ಒತ್ತಡ ತರಲಿಕ್ಕೆ ಆಗಲ್ಲ. 2 ಸಂಸದರು ಇದ್ದವರು ಅದಕ್ಕೆ ಮಾಡಿಸ್ಕೊಳ್ತಾರೆ ಅಲ್ಲಿಗೆ ಒತ್ತಡ ತಂದು, ಅಲ್ಲಿಂದಿಗೆ 2 ಲೈನು ಇಲೆಕ್ಟ್ರಿಫಿಕೇಶನ್ ನಡೀತಾ ಇದೆ. ಆಕ್ಚುಲಿ ಮಂಗಳೂರಿಂದ ಅಲ್ಲಿಗೆ ಹೋಗ್ಬೇಕಿತ್ತು, ಇದು ಉಲ್ಟಾ ಬರ್ತಾ ಇದೆ, ಈಚೆ ಬರ್ತಾ ಇದೆ. ಅಂದ್ರೆ ನಮ್ಮಲ್ಲಿ ಇಚ್ಛಾಶಕ್ತಿ ಕೊರತೆ ಕಾಣ್ತಾ. ಖಂಡಿತ, ಅಲ್ಲ, ಇನ್ನೊಂದು ಮುಖ್ಯವಾಗಿ ನಾವು ಗಮನಿಸಬೇಕು ಅಂತ ಕೇಳಿದ್ರೆ, ಕರ್ನಾಟಕದ ವಿಚಾರ ಬಂದಾಗ ಮಂಗಳೂರಿನಿಂದ ಸುರತ್ಕಲ್ನಿಂದ ಕಾರವಾರದವರೆಗೆ ನಮಗೆ ರಾಷ್ಟ್ರೀಯ ಹೆದ್ದಾರಿ ನಮ್ಮ ಸಿಟಿ ಪಕ್ಕದಲ್ಲಿ ಕೋಸ್ಟಲ್ಗೆ ಬೆಲ್ಟಲ್ಲಿ ಹೋಗ್ತದೆ. ಇದು ಒಂದು. ಕೊಂಕಣ ರೈಲ್ವೆ ಕೂಡ ಕೋಸ್ಟಲ್ಗೆ ತಾಗಿಕೊಂಡೆ ಅದರ ಪಕ್ಕದಲ್ಲೇ ಹೋಗ್ತದೆ. ಇದು 2. ಮೂರನೇ ವಿಚಾರ, ಇದರ ಮಧ್ಯದಲ್ಲಿ ಒಂದು 30 ಎಕರೆ 30 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಮ್ಮ ಸಮುದಾಯ ವಾಸ ಮಾಡ್ತಾ ಇದೆ. ಸಾಕಷ್ಟು ಮೀನುಗಾರ ಕುಟುಂಬ
ಕಬ್ಬುಗಳೇ ನಮ್ಮ ಕರಾವಳಿಯಲ್ಲಿ ಸುರತ್ಕಲ್ನಿಂದ ಕಾರವಾರದವರೆಗೂ ಇರುವಂತ ನಮ್ಮ ರಾಜ್ಯ ಹೆದ್ದಾರಿ. ಒಂದು ಸೈಡ್ ಅಲ್ಲಿ ಇರುವುದು ಮೀನುಗಾರರ ಕುಟುಂಬದವರು, ಹೊಸ ಮೆಜಾರಿಟಿ ಖಂಡಿತವಾಗಿ. ಈಗ ಮತದಾರರಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸುವಂತ ಯಾವುದೇ ಜನಪ್ರತಿನಿಧಿಗಳಿಗೆ ಅಥವಾ ಅಭ್ಯರ್ಥಿಗಳಿಗೆ ಮತ ಹಾಕುವಂತವರು ಇವರು, ಡೀಮ್ಡ್ ಫಾರೆಸ್ಟ್ ಇರಬಹುದು ಅಥವಾ ಕಸ್ತೂರಿರಂಗನ್ ವರದಿ ಬಾಧಿತರಿರ್ಬೋದು, ಇದು ಹೆದ್ದಾರಿ ಸಮಸ್ಯೆಯಿಂದ ಬಳಲ್ತಾ ಇರುವವರು ಇರ್ಬೋದು ಅಥವಾ ಸಿ ಆರ್ ಝಡ್ಡಿನ ಸಮಸ್ಯೆಗಳಿಂದ ಇರ್ಬೋದು. ಬಟ್ ಇಷ್ಟೆಲ್ಲ ಇದ್ದೂ ಕೂಡ ಒಬ್ಬ ಜನಪ್ರತಿನಿಧಿ ಆದವನಿಗೆ ಕನಿಷ್ಠವಾಗಿ ಒಂದು ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅನ್ನುವಂಥ ಕಾಳಜಿ ಯಾಕಿಲ್ಲ? ಮತ್ತು ಇದ್ರ ಬಗ್ಗೆ ತಾವು ಒಟ್ಟಾರೆ ಈ ಚರ್ಚೆಯ ಒನ್ ವರ್ಡ್ ಆನ್ಸರ್ ಏನು ಹೇಳ್ತೀರಿ, ಅಭಿಪ್ರಾಯಗಳನ್ನು ನೋಡಿ. ಜನಪ್ರತಿನಿಧಿಗಳು ತಮ್ಮ ಒಂದು ಹೊಣೆಗಾರಿಕೆಯನ್ನು ನುಣುಚಿಕೊಳ್ಳಲು ಭಾರಿ ಮುಂದುವರೆದಿದ್ದಾರೆ. ಆದರೆ ಅದನ್ನು ಅರ್ಥ ಹೊಣೆಗಾರಿಕೆ ಅರ್ಥ ಮಾಡದೇ ಇದ್ದಾಗ ಇದೇ ಸಮಸ್ಯೆ ಬರುವಂಥದ್ದು. ಓಕೆ ನೋಡಿ, ಇದು ಜನಪ್ರತಿನಿಧಿಗಳಿಗೆ ಗೊತ್ತಿದೆ, ನನ್ನಿಂದ ಆಗಲ್ಲ ಅವರಿಂದ ಆಗಲ್ಲ ಅಂತ. ಬಟ್ ಪ್ರಾಬ್ಲಮ್ ಏನು ಅಂತ ಹೇಳಿದರೆ, ಅವರು ಅದರ ಹೊಣೆಗಾರಿಕೆ ಅರಿತು ಯಾವಾಗಲೂ ತಗೊಳ್ತಾಯಿಲ್ಲ. ಅದನ್ನು ಇಲ್ಲಿ ಬರ್ತಾರೆ, ಉಡುಪಿಯಲ್ಲಿ ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಮಾಧ್ಯಮದಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ, ಬೆಂಗಳೂರಿಗೆ ಹೋದಾಗ ನೆನಪೋಗಿರುತ್ತೆ, ಆಚೆ ಡೆಲ್ಲಿ ಹೋದಾಗ ನೆನಪೋಗಿರುತ್ತೆ. ಅದ್ರ ಬಗ್ಗೆ ನಿಯೋಗ ತಗೊಂಡು ಡೆಲ್ಲಿ ಹೋಗೋದಾಗಲಿ ಚೀಫ್ ಮಿನಿಸ್ಟರ್ ಹೋಗೋದಾಗಲಿ ನಮ್ಮಲ್ಲಿ ಇಲ್ಲಿ ನಾವು ನೋಡಿಲ್ಲ. ಅದೇ ನೋಡಿ ಉತ್ತರ ಕರ್ನಾಟಕದಲ್ಲಿ, ಇದೇ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಮಹದಾಯಿ ಯೋಜನೆ ಬಗ್ಗೆ ಅಲ್ಲ ಇಂಪಾರ್ಟೆಂಟ್ ಅನ್ನಿಲ್ಲ ಅಂತೇಳಿ ಎಲ್ಲ ಪಾರ್ಟಿಗಳನ್ನು ಮರೆತು ಜನ ನಿಯೋಗ ತಗೊಂಡು ಚೀಫ್ ಮಿನಿಸ್ಟರ್ ಹೋಗ್ತಾರೆ, ಡೆಲ್ಲಿ ಹೋಗ್ತಾರೆ, ಕಾವೇರಿ ಬಗ್ಗೆ ನಿಯೋಗ ತಗೊಂಡು ಡೆಲ್ಲಿ ಹೋಗ್ತಾರೆ, ಇದಕ್ಕೆ ಹೋಗ್ತಾರೆ. ಹಾಗಾದ್ರೆ ನಮ್ಮ ಬಗ್ಗೆ ಯಾಕೆ ನಿಯೋಗ ತಗೊಂಡು ಹೋಗ್ತಾ ಇಲ್ಲ? ನಾವು ಕರ್ನಾಟಕದಲ್ಲಿ ಇಲ್ವಾ? ಅಥವಾ ನಮ್ಮ ಜನಪ್ರತಿನಿಧಿಗಳಿಗೆ ಒಟ್ಟಾರೆಯಾಗಿ ಏನು ಹೇಳಬೇಕು ಅಂತ ಏನು ಹೇಳ್ತೀರಿ ಜನಪ್ರತಿನಿಧಿಗಳಿಗೆ? ಏನು ಹೇಳ್ತೀರಿ, ಜನಪ್ರತಿನಿಧಿಗಳು ನಿದ್ದೆ ಬಂದಂತ ನಟನೆ ಮಾಡ್ತಾ ಇದ್ದಾರೆ. ನಿದ್ದೆ ಬಂದಿಲ್ಲ, ನಿದ್ದೆ ಬಂದಂತ ನಟನೆ ಮಾಡಿ ಜವಾಬ್ದಾರಿಯಿಂದ ಜಾರಿಕೊಳ್ತಿದ್ದಾರೆ. ಆದರೆ ಇಲ್ಲಿ ಜನತೆ ಎಚ್ಚೊಳ್ಕೊಳ್ಬೇಕು. ಅವರಿಗೆ ಜನರಿಗೆ ಎರಡು ವಿಧ ಇದೆ. ಒಂದು, ತಮ್ಮ ಮತದಾನದ ಹಕ್ಕಿನ ಮೂಲಕ ಅವರಿಗೆ ಪಾಠ ಕಲಿಸುವಂಥದ್ದು. ಇನ್ನೊಂದು, ಹೋರಾಟ ಮಾಡುವಂಥದ್ದು. ನಮ್ಮಲ್ಲಿ ಹೋರಾಟ ಮನೋಭಾವ ಭಾರಿ ಕಡಿಮೆ, ಆರಂಭ ಶೂರತ್ವ ತುಂಬ ಇದೆ, ಹೆಚ್ಚು ದಿನ ಆದ ನಂತರ ಹೋರಾಟ ನಿಲ್ಲುವುದಿಲ್ಲ. ಅದು ಜನಪ್ರತಿನಿಧಿಗಳಿಗೆ ಗೊತ್ತಿದೆ, ಗೊತ್ತಿದೆ ಖಂಡಿತ ಬಂಡವಾಳ ಖಂಡಿತ. ವೀಕ್ಷಕರ, ಏನು ನಾವು ಇವತ್ತು ಚರ್ಚೆ ಮಾಡಿದ್ವಿ, ಇವತ್ತು ಕರೆಂಟ್ ಅಫೇರ್ಸ್ನಲ್ಲಿ ಸಿ ಆರ್ ಝಡ್ ಅವಾಂತರ ಅನ್ನೋ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳಾಗಿತ್ತು. ಇಬ್ಬರು ಕರೆ ಮಾಡಿ ಕರೆಯ ಸಂಖ್ಯೆ ಕಡಿಮೆ ಇದ್ದರೂ ಕೂಡ ಬಹಳ ಅಮೂಲ್ಯವಾದ ಸಲಹೆಗಳನ್ನು ಅವರು ಕೊಟ್ಟಿದ್ದಾರೆ. ಏನು ನಮ್ಮ ಒಟ್ಟಾರೆಯಾಗಿ ನಮ್ಮ ಕರಾವಳಿಯನ್ನು ಬಾಧಿಸುವಂತಹ ಹಲವು ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕಾದಂತಹ ಜನಪ್ರತಿನಿಧಿಗಳು ಜಾಣ ನಿದ್ದೆಯಲ್ಲಿದ್ದಾರೆ ಅನ್ನುವಂಥದ್ದು. ಜಾಣ ನಿದ್ದೆ ಅಂದರೆ ನಿದ್ದೆ ಬಂದಂತೆ ನಡೆಸ್ತಾ ನಿದ್ದೆ ಮಾಡದೇ ಇರುವಂಥದ್ದು, ಅಂತಹ ಒಂದು ಪರಿಸ್ಥಿತಿಯಲ್ಲಿ ಜನಪ್ರತಿನಿಧಿಗಳು ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ನಮಗೆ ಗೋಚರ ಆಗ್ತಾ ಇದೆ. ಏನು ಇವತ್ತು ನಾನು ನೇರವಾಗಿ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ವೀಕ್ಷಕರೇ, ತಾವು ಕೇವಲ ವೀಕ್ಷಕರಲ್ಲ, ನೀವು ಚಿಂತಕರು. ನಮ್ಮ ಸಮಾಜದ ಅಭಿವೃದ್ಧಿಗಾಗಿ, ನಮ್ಮ ಸಮಾಜದ ಏಳಿಗೆಗಾಗಿ ತಾವೆಲ್ಲರೂ ಒಟ್ಟಾಗಿ ಯೋಚನೆ ಮಾಡಬೇಕು. ಸಂಘಟಿತ ಹೋರಾಟಕ್ಕೆ ಮುನ್ನುಗ್ಗಬೇಕಾದಂತಹ ಕೆಲಸಗಳು ಏನು, ಶರಶ್ಚಂದ್ರ ಹೆಗಡೆಯವರು ನಮ್ಮ ಜೊತೆ ಮಾತಾಡ್ತಾ ಹೇಳಿದರು, ಎರಡು ಥರದ ಜನ ಇದು ವ್ಯವಸ್ಥೆಯನ್ನು ನಾವು ಮಾಡಬೇಕು. ನಾವು ಒಂದು ಮತದಾರರಾಗಿ ಮುಂದಿನ ಚುನಾವಣೆಗಳಲ್ಲಿ ನಾವು ಸ್ಪಷ್ಟವಾದ ಒಂದು ಆಲೋಚನೆಗಳನ್ನು ನಾವು ಮತದಾನದ ಮೂಲಕ ಕೊಡಬೇಕು. ಇನ್ನೊಂದು, ಈಗ ಇರುವ ಸಮಸ್ಯೆಗಳಿಗೆ ಸಂಘಟಿತ ಹೋರಾಟ ಮಾಡಬೇಕು ಅನ್ನುವಂಥ ಎರಡು ವಿಚಾರಗಳನ್ನ ಹೇಳಿದ್ದಾರೆ ವೀಕ್ಷಕರೇ. ನಾವು ಇವತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದಂತಹ ಏನು ಸಾಮಾಜಿಕ ಕಾರ್ಯಕರ್ತ, ಆರ್ ಟಿ ಐ ಕಾರ್ಯಕರ್ತ ಇದ್ದಾರೆ ಶರಶ್ಚಂದ್ರ ಹೆಗಡೆ ಅವರಿಗೆ, ಈ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ಮಾಹಿತಿಗಳನ್ನು ಕೊಟ್ಟಿದ್ದಕ್ಕೆ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವೀಕ್ಷಕರೇ, ಪ್ರತಿ ಬಾರಿಯೂ ಕೂಡ, ಪ್ರತಿ ದಿನವೂ, ಪ್ರತಿ ಬಾರಿಯೂ ಈ ಹೊತ್ತಿನಲ್ಲಿ ನಾವು ಒಂದಲ್ಲ ಒಂದು ವಿಶೇಷ ಸುದ್ದಿಗಳೊಂದಿಗೆ ನಾವು ನಿಮ್ಮ ಜೊತೆಗೆ ಬರ್ತಾ ಇದ್ದೇವೆ. ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತೇವೆ, ಸಾಕಷ್ಟು ಜ್ಞಾನಗಳನ್ನು ನಮ್ಮ ಕೈಲಾದ ಸ್ಪಂದನ ವಾಹಿನಿಯ ಕೈಲಾದಷ್ಟರ ಮಟ್ಟಿಗೆ ನಾವು ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ. ಬಹುಶಃ ಎಲ್ಲೋ ಒಂದು ಕಡೆ ನಮ್ಮ ಜನರು ಒಂದು ಜಾಗೃತಿಯನ್ನು ಪಡ್ಕೊಳ್ಬೇಕು, ಒಂದು ಹೋರಾಟದ ಅಥವಾ ತಮ್ಮ ಸಮಸ್ಯೆಗಳನ್ನ ಈ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವಲ್ಲಿಕ್ಕೆ ಪ್ರಾಮಾಣಿಕವಾದ ಒಂದು ಪ್ರಯತ್ನಗಳನ್ನು ಮಾಡಿಕೊಳ್ಬೇಕು. ಆ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳಿಗೆ ಮತ್ತು ಸರ್ಕಾರಿ ಇಲಾಖೆಗಳಿಗೆ, ಇಲಾಖೆ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂಥ ಕೆಲಸಗಳನ್ನು ನಾವು ಮಾಡಬೇಕು. ಇಲ್ಲದೇ ಹೋದಲ್ಲಿ ನಾವು ಚುನಾವಣೆ ಬಂದಾಗ ಯಾವುದೋ ಆಮಿಷಕ್ಕೆ ಬಲಿಯಾಗಿ ಯಾರ್ಯಾರಿಗೋ ಮತ ಹಾಕಿ ನಮ್ಮ ಅಮೂಲ್ಯವಾದ ಮತವನ್ನು ಹಾಳು ಮಾಡಿಕೊಳ್ಳೋದು ಒಂದು ಕಡೆ ಆದರೆ, ಅದರ ನಂತರದ 5 ವರ್ಷಗಳ ಕಾಲಾವಧಿ ಸಂಪೂರ್ಣವಾಗಿ ನಾವು ನಮ್ಮ ಜೀವಮಾನವನ್ನು ಯಾರ್ಯಾರಿಗೋ ಪಣವಾಗಿಡಬೇಕಾದಂಥ ಪರಿಸ್ಥಿತಿ ಇನ್ನೊಂದು ಕಡೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಇನ್ನು ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ನಮ್ಮ ಎಲ್ಲ ಏನು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂಥ ವಿಚಾರಗಳಿಗೆ ಸಂಘಟಿತ ಹೋರಾಟಕ್ಕೆ ಮುನ್ನುಗ್ಗಬೇಕು. ಸ್ಪಂದನ ವಾಹಿನಿ ಪ್ರಾಮಾಣಿಕ ಹೋರಾಟಕ್ಕೆ ಮತ್ತು
ಉತ್ತಮ ಸದುದ್ದೇಶದ ಹೋರಾಟಕ್ಕೆ ಯಾವತ್ತೂ ನಿಮ್ಮ ಜೊತೆಗೆ ಇರ್ತದೆ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.